श्रीगुरुभ्यो नमः। हरिः ॐ कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः। बुद्धिर्बलं यशोधैर्यं निर्भयत्वम् अरोगता अजाढ्यं वाक्पटुत्वं च हनुमत्स्मरणात् भवेत्। भवत्यदुर्भवद्यडमो कोऽपि वाग्मी जडमतिरपि चन्तुर्जायते प्राज्ञमौलिः। सकलवचनचेतो देवता भारती सा मम वचसि धत्तां सन्निधिं मानसे च। तपो विद्या विरक्त्यादि सद्गुणोघाकरानहं वादिराजगुरोन्वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च। भजतां कल्पवृक्षाय नमतां कामधेनवे। ब्रह्मचर्य हरिप्रेति सुविद्यावादशालिनः इष्टदान् कष्टहर्त्रन्नः विद्यामान्यान् मुनीन् नुमः। श्रीगुरुभ्यो नमः। धर्मक्षेत्रे कुरुक्षेत्रे समवेता युत्सवः मामकाः पाण्डवाश्चैव किम कुर्वत सञ्जय। श्रीगुरुभ्यो नमः। कृष्णदेवरु ಆ ದುಃಖಗೊಂಡಿರತಕ್ಕಂತಹ ಅರ್ಜುನನನ್ನು ಕುರಿತು ಆ ದುಃಖಕ್ಕೆ ಕಾರಣ ಏನು ಅಂತ ಹೇಳಿಕೊಂಡು ಆ ದುಃಖವನ್ನು ಎಲ್ಲಿಂದ ಆ ದುಃಖಕ್ಕೆ ಮೂಲ ಯಾವುದು ಅಂತ ಹೇಳಿದಾಗ ಆ ದುಃಖ ಎಲ್ಲಿಂದ ಬಂತು ಅಂತ ಕೇಳಿದರೆ ಸಂಘ ಎಂಬುದು ಕಾರಣ ಅಂತ ಹೇಳಿದ. ಯಾಕೆ ಅಂತ ಕೇಳಿದರೆ ನಾವು ಒಂದು ಪದಾರ್ಥಕ್ಕೆ ನಾವು ನಮ್ಮನ್ನು ಅದಕ್ಕೆ ಅರ್ಪಿಸಿಕೊಂಡೆವು ಅಂತ ಹೇಳಿದರೆ ಅದರಲ್ಲಿ ನಮ್ಮ ಮನಸ್ಸನ್ನು ನಾವು ಇಟ್ಟೆವು ಅಂತ ಹೇಳಿದರೆ ಆವಾಗ ಏನಾಗ್ತದೆ ಅಂತ ಕೇಳಿದರೆ ಅದರಲ್ಲೊಂದು ಬಾಂಡಿಂಗ್ ಅಂದರೆ ಅದಕ್ಕೆ ಜೊತೆಗೆ ನಮಗೆ ಒಂದು ಅವಿನಾಭಾವವಾಗಿರತಕ್ಕಂತಹ ಅಂದರೆ ಅದನ್ನು ಬಿಟ್ಟು ಇರಲಿಕ್ಕಾಗೋದಿಲ್ಲ ಎಂಬಂತಹ ಒಂದು ಭಾವನೆ ಬಂದು ಬಿಡ್ತದೆ. ಆಗ ಅದಕ್ಕೆ ಆ ಸಂಘ ಎಂಬುದರಿಂದಾಗಿ ಏನಾಗ್ತದೆ ಅಂತ ಕೇಳಿಕೊಂಡು ಆ ನಿನ್ನೆ ದಿವಸ ನೋಡಿದ್ವಿ. ಏನು ಅಂತ ಕೇಳಿದರೆ ಆ ಒಂದು ಸಂಘ ಆ ಅಟ್ಯಾಚ್ಮೆಂಟ್ ಎಂಬುದು ಏನಾಗ್ತದೆ ಅಂತ ಕೇಳಿದರೆ ಆ ಅದು ಸಂಘ ಒಂದು ಉಂಟಾಯಿತು ಅಂದರೆ ವಿಷಯದ ಜೊತೆಗೆ ಒಂದು ಸಂಪರ್ಕ ಬಂತು. ಆ ಸಂಪರ್ಕದಿಂದಾಗಿ ಸಂಘ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸಮೋಹ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಹೇಳಿಕೊಂಡು ತನ್ನನ್ನು ತಾನೇ ಅವನು ನಾಶ ಪಡಿಕೊಳ್ತಾನೆ. ಯಾಕೆಂದರೆ ಒಂದು ವಸ್ತುವನ್ನು ಬೇಕು ಅಂತ ಹೇಳಿಕೊಂಡಾಗ ಅದರ ಜೊತೆಗೆ ನನಗೆ ಅದು ನನ್ನನ್ನು ಬಿಟ್ಟು ಇನ್ನೊಬ್ಬನಿಗೆ ಸಿಗಬಾರ್ದು ಎಂಬಂತಹ ಒಂದು ಮನಸ್ಸು ಬಂದು ಬಿಡ್ತದೆ. ಅಂದರೆ ಅದರಲ್ಲಿ ಒಂದು ಕಾಮ ಬಂದು ಬಿಡ್ತದೆ. ಆ ಕಾಮದಿಂದಾಗಿ ಏನು ಮಾಡ್ತಾನೆ ಅಂತ ಕೇಳಿದರೆ ಆ ಅದನ್ನು ಇನ್ನೊಬ್ಬ ಯಾವನಾದರೂ ಆ ವಸ್ತುವನ್ನು ಪಡ್ಕೊಳ್ಳಿಕ್ಕೆ ಅವನು ಮನಸ್ಸನ್ನು ಮಾಡಿದ ಅಂತ ಹೇಳಿದರೆ ಆವಾಗ ಅದಕ್ಕೆ ಅವನು ಅದನ್ನು ಇನ್ನೊಬ್ಬ ಪಡ್ಕೊಂಡ ಅಂತ ಹೇಳಿದಾಗ ಅದನ್ನು ಅವನಿಗೆ ಸಿಗಬಾರ್ದು ಎಂಬಂತಹ ಅಗತ್ಯಸ್ಕರವಾಗಿ ಕ್ರೋಧ ಬರ್ತದೆ. ಆ ಕ್ರೋಧ ಅದರಿಂದಾಗಿ ಸಮೋಹದಿಂದಾಗಿ ಆ ತನ್ನ ಬುದ್ಧಿಯ ಸ್ಥಿಮಿತವನ್ನು ತಿಳ್ಕೊಳ್ತಾನೆ. ಬುದ್ಧಿಯ ಸ್ಥಿಮಿತವನ್ನು ಕಳ್ಕೊಂಡು ತಾನು ಏನನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ಒಂದು ಆ ನಿರ್ಣಯವನ್ನು ಮಾಡಿಕೊಳ್ಳುವಂತಹ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕಾಗದೇ ಇರತಕ್ಕಂಥ ಸ್ಥಿತಿಗೆ ಬಂದು ಬಿಡ್ತಾನೆ. ಆ ರೀತಿಯಾಗಿರ್ತಕ್ಕಂಥ ಸ್ಥಿತಿ ಬಂದ ಅಂತ ಹೇಳಿದ್ರೆ ಮತ್ತೆ ಅವನು ಯಾವ ಕಾಲಕ್ಕೂ ಕೂಡ ಏಳಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೊಂಡು ಬುದ್ಧಿನಾಶಾತ್ ಪ್ರಣಶ್ಯತಿ ತನ್ನನ್ನು ತಾನೇ ನಾಶ ಮಾಡಿಕೊಳ್ತಾನೆ. ಯಾಕೆಂದರೆ ತನ್ನ ನಾಶ ಅಂತ ಹೇಳಿದರೆ ಅವನಿಗೆ ಮತ್ತೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಂದರೆ ತನ್ನವರು ಎಂಬಂತಹ ಒಂದು ಆ ಬಾಂಡಿಂಗ್ನಿಂದಾಗಿ ಅವನು ನಾಶವಾಗಿ ಹೋಗ್ತಾನೆ. ಹಾಗಾಗಿ ನಿನಗೆ ಕಾರಣ ಯಾವುದಾಯಿತು ಅಂತ ಕೇಳಿದರೆ ಆ ಅಟ್ಯಾಚ್ಮೆಂಟ್ ಉಂಟಲ್ವ, ಆ ಅಟ್ಯಾಚ್ಮೆಂಟನ್ನು ಬಿಡು. ಇದೀಗ ಕೃಷ್ಣ ಅರ್ಜುನನಿಗೆ ಯಾಕೆ ಹೇಳ್ತಾ ಇದ್ದಾನೆ ಅಂತ ಕೇಳಿದರೆ ಅರ್ಜುನನಿಗೆ ಅವನು ತನ್ನ ಯುದ್ಧದಲ್ಲಿ ಯುದ್ಧರಂಗಕ್ಕೆ ಬಂದು ನನ್ನವರು ನನ್ನ ಮಕ್ಕಳು ಎಂಬಂತಹ ಶುರು ಮಾಡಿಕೊಂಡು ಆ ಕೃಷ್ಣನಿಗೆ ಉಪದೇಶ ಮಾಡಲಿಕ್ಕೆ ಶುರು ಮಾಡಿದ. ನನ್ನವರು ಸಾಯ್ತಾರೆ ಅಂತ, ನನ್ನವರು ಅಂತ ನಿನಗೆ ಬಂತಲ್ವ, ಅದು ನಿನಗೆ ನಿನ್ನ ನಾಶಕ್ಕೆ ಕಾರಣವಾಗ್ತದೆ. ಹಾಗಾಗಿ ಆ ಯಾವುದನ್ನು ಕೂಡ ಈ ರೀತಿಯಾಗಿ ತಿಳ್ಕೊಳ್ಳಬೇಡ ಅಂತ ಹೇಳಿಕೊಂಡು
ಅದಕ್ಕೆ ತದನಂತರದಲ್ಲಿ ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತಿ ಅಂತ ಹೇಳಿಕೊಂಡು ಆ ಮನಸ್ಸನ್ನು ನಾವು ವಿಷಯಗಳಿಂದ ನಾವು ಅದನ್ನು ವಿಮುಖಗೊಳಿಸಬೇಕು ಅಂತ ಹೇಳ್ತಾನೆ. ಮನಸ್ಸನ್ನು ವಿಷಯಗಳಿಂದ ವಿಮುಖಗೊಳಿಸುವುದು ಅಂತ ಹೇಳಿದರೆ ಏನರ್ಥ ಅಂತ ಕೇಳಿದರೆ, ನಾವು ನಮ್ಮ ಮನಸ್ಸನ್ನು ಆ ವಿಷಯದ ಕಡೆಗೆ ನಾವು ನಮ್ಮ ಮನಸ್ಸನ್ನು ಕೊಟ್ಟು ಬಿಡ್ತೇವೆ. ಆವಾಗ ಏನಾಯಿತು, ಅದರಲ್ಲಿ ಅದು ಲೀನಾಗಿ ಬಿಡ್ತದೆ. ಅದರಲ್ಲಿ ಲೀನಾದಾಗ ಅದನ್ನು ಮತ್ತೆ ನಾವು ನಮ್ಮ ಕಡೆಗೆ ಎಳ್ಕೊಳ್ಳಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಯತ್ನವನ್ನು ಪಟ್ಟರೂ ಕೂಡ ಅದು ಮನಸ್ಸು ಕೇಳೋದಿಲ್ಲ. ಯಾಕೆ, ಅದು ಅದರಲ್ಲಿಯೇ ತಲ್ಲ ಅದು ಪೂರ್ತಿ ಅದರಲ್ಲಿ ಲೀನವಾಗಿ ಅದರ ಜೊತೆಗೇನೆ ಅದು ಆ ಕ್ರೀಡೆಯನ್ನು ಆಡ್ತಾ ಇರ್ತದೆ. ಹಾಗಾಗಿ ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತ ಕೇಳಿದ್ರೆ, ನಮ್ಮ ಮನಸ್ಸನ್ನು ನಮ್ಮ ಹಿಡಿತದಲ್ಲಿದ್ದುಕೊಂಡು ಅದನ್ನು ಭಗವಂತನ ಕಡೆಗೆ ಕೊಡಬೇಕು ಅಂತ ಹೇಳಿಕೊಂಡು ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಇನ್ನು ಮುಂದೆ ನಾಸ್ತಿ ಬುದ್ಧಿರ ಯುಕ್ತಸ್ಯ ನಚಾಯುಕ್ತಸ್ಯ ಭಾವನ ನಚ ಅಭಾವಯತಃ ಶಾಂತಿ ಅಶಾಂತಸ್ಯ ಕುತಃಸುಖಂ ಅಂತ ಹೇಳಿಕೊಂಡು ಮುಂದಿನ ಶ್ಲೋಕ. ಇಲ್ಲಿ ಮನಸ್ಸನ್ನು ನಾವು ಭಗವಂತನ ಕಡೆಗೆ ಕೊಡಬೇಕು ಅಂತ ಹೇಳಿದ, ಸರಿ. ಆದರೆ ಆ ಮನಸ್ಸನ್ನು ಭಗವಂತನಿಗೆ ಕೊಡುವಂತಹ ವಿಧಾನ ಹೇಗೆ? ಯಾಕೆಂದರೆ ಯಾವುದೋ ಒಂದು ಲೌಕಿಕವಾಗಿರತಕ್ಕಂತಹ ಪದಾರ್ಥ ಅದು ನಮ್ಮ ಕೈಗೆ ಸಿಗ್ತದೆ ಅಂತ ಹೇಳಿದರೆ ಅದನ್ನು ನಾವು ದೇವರಿಗೆ ಅರ್ಪಿಸ್ಬೋದು. ಏನು ಅಂತ ಕೇಳಿದರೆ, ಏನೋ ಒಂದು ನಮ್ಮ ಕೈಯಿಂದ ಬಂಗಾರವೋ ಅಥವಾ ಬೆಳ್ಳಿಯೋ ಅಥವಾ ಏನೋ ಒಂದು ಮಾಡಿದೆವು ಅಂತ ಹೇಳಿದರೆ ಅದನ್ನು ಆ ಭಗವಂತನಿಗೆ ಅರ್ಪಿಸುವಂತಹದ್ದುಂಟು. ಈ ಮನಸ್ಸು ನಮ್ಮ ಕೈಗೇ ಸಿಗೋದಿಲ್ಲ, ಅದನ್ನು ನಾವು ಭಗವಂತನ ಕಡೆಗೆ ಕೊಡೋದು ಹೇಗೆ ಅಂತ ಕೇಳಿದರೆ, ಅದು ಈ ಇಂದ್ರಿಯಗಳಲ್ಲಿ ಅದು ಆ ಲೀನವಾಗಿರ್ತದಲ್ವ, ಆ ಇಂದ್ರಿಯಗಳಲ್ಲಿ ಅಂದರೆ ನಮ್ಮ ಆ ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಈ ಮನಸ್ಸು ಸೇರಿ ಏಕಾದಶ ಇಂದ್ರಿಯ ಅಂತ ಹೇಳ್ತಾರೆ. ಅಂದರೆ ಪಂಚೇಂದ್ರಿಯಗಳು ಅಂತ ಹೇಳಿದಾಗ ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಅಂತ ಹೇಳಿಕೊಂಡು ಅದು ಪಂಚಕರ್ಮೇಂದ್ರಿಯಗಳು. ಇನ್ನು ಈ ಚಕೀಂದ್ರಿಯ, ಶ್ರವಣೇಂದ್ರಿಯ, ಚಕ್ಷುರಿಂದ್ರಿಯ ಇವೆಲ್ಲವೂ ಕೂಡ ಒಂದೊಂದು ಇದರಲ್ಲಿ ಅದು ಲೀನವಾಗಿ ಬಿಡ್ತದೆ. ಹಾಗಾಗಿ ಅದನ್ನು ಆ ವಿಷಯಗಳಲ್ಲಿ ಅದನ್ನು ಕೊಡದೆ ಅದನ್ನು ಪರಾಂಗಮುಖ ಅಂದರೆ ಭಗವಂತನ ಕಡೆಗೆ ಅದನ್ನು ಕೊಡಬೇಕು. ಆವಾಗ ಏನಾಗ್ತದೆ ಅಂತ ಕೇಳಿದರೆ, ಇದು ಇಲ್ಲ ಅಂತ ಹೇಳಿದರೆ ಏಕಾಗ್ರತೆ ಬರೋದಿಲ್ಲ. ಯಾಕೆ ಏಕಾಗ್ರತೆ ಬರೋದಿಲ್ಲ? ಅದು ಅದರಲ್ಲಿಯೇ ಅದಕ್ಕೆ ಖುಷಿಯನ್ನು ಅಂದರೆ ಲೌಕಿಕವಾಗಿರತಕ್ಕಂತಹ ಪ್ರಪಂಚದಲ್ಲಿಯೇ ಅದು ಆ ರಮಣವನ್ನು ಆಡ್ತಾ ಇರ್ತದೆ, ಅದರ ಜೊತೆಗೇ ಅದು ಕ್ರೀಡೆಯನ್ನು ಆಡ್ತಾ ಇರ್ತದೆ. ಹಾಗಾಗಿ ಆವಾಗ ಏನಾಗ್ತದೆ, ನಮಗೆ ಅದನ್ನು ಭಗವಂತನ ಕಡೆಗೆ ಕೊಡಲಿಕ್ಕೆ ಯಾವುದೇ ರೀತಿಯಾಗಿ ಆಗೋದಿಲ್ಲ. ಹಾಗಾಗಿ ಕೃಷ್ಣ ಹೇಳ್ತಾನೆ ಏನು ಅಂತ ಕೇಳಿದರೆ, ವಿಷಯಗಳಲ್ಲಿ ನಿನ್ನ ಮನಸ್ಸು ಉಂಟು ಅಂತಾದರೆ ಆವಾಗ ನನ್ನ ಕಡೆಗೆ ನಿನ್ನ ಮನಸ್ಸು ಬರುವುದಿಲ್ಲ. ಇದು ಒಂದನೇ ಕಾರಣ. ಇದು ಒಂದೊಂದಕ್ಕೆ ಚೈನ್ ಲಿಂಕ್ ಥರ. ಅಂದರೆ ಏನಾಯಿತು ಅಂತ ಕೇಳಿದರೆ, ನೀನು ವಿಷಯಗಳಲ್ಲಿ ನಿನ್ನ ಮನಸ್ಸು ಉಂಟು ಅಂತ ಹೇಳಿದರೆ ನನ್ನ ಕಡೆಗೆ ನಿನ್ನ ಮನಸ್ಸು ಬರುವುದಿಲ್ಲ, ನನ್ನ ಕಡೆಗೆ ಅಂದರೆ ಏಕಾಗ್ರತೆ ಇಲ್ಲ ಅಂತಾಯಿತು. ಏಕಾಗ್ರತೆ ಇಲ್ಲ ಅಂತ ಹೇಳಿದರೆ ಏನಾಯಿತು, ನಾವು ಧ್ಯಾನ ಮಾಡಬೇಕು ಅಂತ. ಯಾಕೆಂದರೆ ಮುಖ್ಯವಾಗಿರತಕ್ಕಂತಹದ್ದು ನಮಗೆ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ, ಅಂದರೆ ಅಪರೋಕ್ಷ ಜ್ಞಾನ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದರೆ ದೇವರನ್ನು ಕಾಣುವಿಕೆ ಅಂತ ಅರ್ಥ ಅಷ್ಟೇ. ಅಂದರೆ ಆ ಭಗವಂತನನ್ನು ಕಾಣಬೇಕು ಅಂತ ಹೇಳಿದರೆ ಆವಾಗ ಈ ವಿಷಯಗಳಲ್ಲಿ ವಿರಕ್ತಿ, ಭಗವಂತನಲ್ಲಿ ಭಕ್ತಿ, ಇದು ಎರಡು ಇರಬೇಕು. ಹಾಗಾಗಿ ಇದು ಏಕಾಗ್ರತೆ ಇಲ್ಲ ಅಂತ ಹೇಳಿದರೆ ಆವಾಗ ಏನಾಗ್ತದೆ ಅಂತ ಕೇಳಿದರೆ ಧ್ಯಾನ ಬರುವುದಿಲ್ಲ. ಧ್ಯಾನ ಇಲ್ಲ ಅಂತ ಹೇಳಿದರೆ ಅದನ್ನು ಮತ್ತೊಂದು ಲಿಂಕ್, ಅದಕ್ಕೆ ಅಪರೋಕ್ಷ ಜ್ಞಾನಕ್ಕೆ ಅದು ಸಾಧನವಾಗುವುದಿಲ್ಲ. ಈ ಅಪರೋಕ್ಷ ಇಲ್ಲ ಅಂತ ಹೇಳಿದರೆ ಅವನು ಭಗವಂತನಲ್ಲಿ ನಿಷ್ಠೆ ಹೇಗಾಗ, ಭಗವಂತನ ಕಡೆಗೆ ಹೇಗೆ ಬರ್ತಾನೆ? ಯಾಕೆ ಅಂತ ಹೇಳಿದರೆ ಲೌಕಿಕವಾಗಿರ್ತಕ್ಕಂತಹ ಪ್ರಪಂಚದಲ್ಲಿಯೇ ಬಿದ್ದು ಒದ್ದಾಡ್ತಾನೆ, ಅದರಿಂದಾಗಿ ಅದರಲ್ಲಿಯೇ ಅವನು ಆ ಸುಖವನ್ನು ಕಾಣ್ತಾನೆ. ಅದರಿಂದಾಗಿ ಅವನಿಗೆ ಭಗವಂತನ ಕಡೆಗೆ ಬರಬೇಕು ಅಂತಲೂ ಕಾಣುತ್ತಿಲ್ಲ, ಅದರಲ್ಲಿಯೇ ಆ ಲೀನಾದದ್ರಿಂದಾಗಿ ಅವನಿಗೆ ಭಗವಂತನ ಜ್ಞಾನವೂ ಕೂಡ ಬರೋದಿಲ್ಲ, ಅದಕ್ಕೋಸ್ಕರವಾಗಿ ಸಾಧನೆಯನ್ನು ಮಾಡುವುದಿಲ್ಲ ಅಂತ ಹೇಳಿಕೊಂಡು, ಹಾಗಾಗಿ ಇದನ್ನು ಕೃಷ್ಣ ಹೇಳಿದ್ದು ಅರ್ಜುನಿಗೆ. ನೀನೀಗ ಏನು ಮಾಡಬೇಕು ಅಂತ ಕೇಳಿದರೆ ಅರ್ಜುನ, ಅವನು ಅರ್ಜುನನದ್ದು ಪ್ರಶ್ನೆ ಏನು ಅಂತ ಕೇಳಿದರೆ,
ನಾನು ಯುದ್ಧವನ್ನು ಮಾಡಿ ಇವರೆಲ್ಲರೂ ಸಾಯ್ತಾರೆ ಹಾಗಾಗಿ ಅವರೆಲ್ಲರೂ ಕೂಡ ಅಲ್ಲಿ ವರ್ಣ ಸಾಂಕರ್ಯ ಬರ್ತದೆ ಅಂತ ಹೇಳಿಕೊಂಡು ಒಂದಷ್ಟು ತಾನು ಪ್ರವಚನವನ್ನು ಮಾಡಿದ ಆದರೆ ಅದೆಲ್ಲದಕ್ಕೂ ಕೂಡ ಕೃಷ್ಣದೇವರು ಉತ್ತರವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನೀನು ಏನು ಮಾಡಬೇಕು ಅಂತ ಕೇಳಿದ್ರೆ ನಿನ್ನ ಮನಸ್ಸಿಗೆ ಏನಾಗಿ ಉಂಟು ನನ್ನವರು ಅಂತ ನೀನು ಉಂಟಲ್ವಾ ಆ ನನ್ನವರು ಎಂಬಂತಹ ಆ ಒಂದು ಆ ಅಟ್ಯಾಚ್ಮೆಂಟ್ ಉಂಟಲ್ವಾ ಅದನ್ನು ತೆಗಿ ನನ್ನವರು ಅಂತ ಅಟ್ಯಾಚ್ಮೆಂಟ್ ಅನ್ನು ತೆಗೆದಿ ಅಂತ ಹೇಳಿದ್ರೆ ಆವಾಗ ನಿನಗೆ ಸಹಜವಾಗಿ ನನ್ನ ಕಡೆಗೆ ಮನಸ್ಸು ಬರ್ತದೆ ಯಾಕೆ ಈಗ ನಿನ್ನವರು ಅಂತ ಹೇಳಿಕೊಂಡು ನಿನ್ನ ಮನಸ್ಸು ನಿನ್ನವರಲ್ಲಿಯೇ ಅದು ರಮಿಸ್ತಾ ಉಂಟು ಹಾಗಾಗಿ ಅದನ್ನು ನನ್ನ ಕಡೆಗೆ ಕೊಡಬೇಕು ಅಂತ ಹೇಳಿದ್ರೆ ನೀನು ಯುದ್ಧವನ್ನು ಮಾಡಬೇಕು ಯುದ್ಧವನ್ನು ಮಾಡಿ ನೀನು ನನ್ನ ಪೂಜಾ ರೂಪವಾಗಿರತಕ್ಕಂತ ಯಾಕೆಂದ್ರೆ ಮೊದಲೇ ಕೃಷ್ಣ ಹೇಳಿದ ನಿನ್ನ ನನ್ನ ಪೂಜಾ ರೂಪವಾಗಿ ನೀನು ಯುದ್ಧವನ್ನು ಮಾಡಬೇಕು ಯಾಕೆಂದ್ರೆ ಅವರೆಲ್ಲರೂ ಕೂಡ ಸಾಯಲಿಕ್ಕೆ ಬಂದವರು ಯಾಕೆಂದ್ರೆ ಅವರು ಸಾಯಲಿಕ್ಕೆ ಬಂದವರು ಅಂತ ಯಾವಾಗ ತೀರ್ಮಾನ ಆಗಿದೆ ಅಂತ ಕೇಳಿದ್ರೆ ಅದಕ್ಕಿಂತ ಮೊದಲು ನಾವು ಮಹಾಭಾರತವನ್ನು ಸ್ವಲ್ಪ ಕಣ್ಣಾಡಿಸಿದೆವು ಅಂತ ಹೇಳಿದ್ರೆ ಕೃಷ್ಣದೇವರು ಯಾವುದೆಲ್ಲ ಮಾರ್ಗವನ್ನು ಕಾಣಬೇಕು ಅದೆಲ್ಲ ಮಾರ್ಗವನ್ನು ನೋಡಿದ್ದಾರೆ ಅಂದರೆ ಆ ಕೌರವನ ಜೊತೆಗೆ ಸಂಧಾನವನ್ನು ಮಾಡಿದ್ದಾರೆ ಅವನ ಜೊತೆಗೆ ಎಲ್ಲ ರೀತಿಯ ಮಾರ್ಗವನ್ನು ಕೂಡ ಅನುಸರಿಸಿದ್ದಾರೆ ಅವನು ಏನು ಮಾಡಿದ ಅಂತ ಕೇಳಿದ್ರೆ ಕೊನೆಗೆ ಯುದ್ಧವೇ ಅದಕ್ಕೆ ಮಾರ್ಗ ಅದಕ್ಕೆ ಉಪಾಯ ಅಂತ ಹೇಳಿಕೊಂಡು ತಾನೇ ಆರಿಸಿರತಕ್ಕಂತಹ ಮಾರ್ಗ ಹಾಗಾಗಿ ಯುದ್ಧ ಎಂಬುದು ಅವನೇ ಆರಿಸಿಕೊಂಡಂತಹ ಮಾರ್ಗ ಹಾಗಾಗಿ ಅವರೆಲ್ಲರೂ ಕೂಡ ಯಾವಾಗ ಈ ಯುದ್ಧ ಎಂಬಂತಹ ಮಾರ್ಗವನ್ನು ಹಿಡಿದ್ರು ಹಾಗಾಗಿ ಅವರೆಲ್ಲರೂ ಕೂಡ ಸಾಯ್ಲಿಕ್ಕೆ ಬಂದವರು ಅಂತ ಸಿದ್ಧ ಹಾಗಾಗಿ ನೀನು ಯುದ್ಧವನ್ನು ಮಾಡಬೇಕು ಹಾಗಾಗಿ ನಿನ್ನವರು ಎಂಬುದಾಗಿ ನೀನು ಭ್ರಮೆಗೆ ಒಳಗಾಗಬೇಡ ನನ್ನ ಪೂಜಾ ರೂಪವಾಗಿರತಕ್ಕಂತಹ ಯುದ್ಧವನ್ನು ನೀನು ಮಾಡಬೇಕು ಅಂತ ಹೇಳಿಕೊಂಡು ಕೃಷ್ಣದೇವರು ಅರ್ಜುನನಿಗೆ ಹೇಳ್ತಾ ಇದ್ದಾರೆ ಇಲ್ಲಿ ನಮಗೆ ಮನಸ್ಸನ್ನು ಏಕಾಗ್ರತೆ ಕೊಡಬೇಕು ಅಂತ ಹೇಳಿದಾಗ ಅಲ್ಲಿ ಉಪನಿಷತ್ತು ಒಂದು ಮಾತು ಹೇಳ್ತದೆ ನಚಾಯುಕ್ತಸ್ಯ ಅಂತ ಹೇಳಿಕೊಂಡು ಅಂದರೆ ಶ್ರವಣ ಮನನ ಇವಿಲ್ಲ ಅಂತಾದರೆ ಅವನಿಗೆ ಮೋಕ್ಷ ಎಂಬುದು ಆಗೋದಿಲ್ಲ ಅಂತ ಕೇವಲ ಭಗವಂತನ ಭಕ್ತಿ ಎಂಬುದು ಅದು ಮೋಕ್ಷ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಭಗವಂತನಲ್ಲೇ ಭಕ್ತಿಯನ್ನು ಮಾಡಬೇಕು ಭಕ್ತಿ ಬರಬೇಕು ಅಂತಾದರೆ ಅದಕ್ಕೆ ಒಂದೊಂದು ಮೆಟ್ಟಿಲುಗಳನ್ನು ಇರಬೇಕು ಯಾಕೆಂದರೆ ನೇರವಾಗಿ ಕೊನೆಯ ಹಂತವನ್ನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಕೆಳಹಂತದ ಮಾರ್ಗವನ್ನು ಅನುಸರಿಸಿಕೊಂಡು ಕೆಳಗಿನ ಮೆಟ್ಟಿಲುಗಳನ್ನು ಕೆಳಗಿನ ಮಜಲುಗಳನ್ನು ನಾವು ಪೂರೈಸಿಕೊಂಡು ಹೋದೆವು ಅಂತ ಹೇಳಿದರೆ ಆವಾಗ ಆ ಕೊನೆಯ ಸ್ಥಾನವನ್ನು ನಾವು ಹೊಂದಲಿಕ್ಕೆ ಆಗ್ತದೆ ಹಾಗಾಗಿ ಕೃಷ್ಣ ಹೇಳಿದ್ದೇನು ಕೇಳಿದರೆ ನೀನು ಭಕ್ತಿಯನ್ನು ಮಾಡು ಭಕ್ತಿಯನ್ನು ಮಾಡಲಿಕ್ಕೆ ನೇರ ಭಕ್ತಿ ಆಗೋದಿಲ್ಲ ನೀನು ನನ್ನ ಬಗ್ಗೆ ಕೇಳಬೇಕು ನನ್ನ ಬಗ್ಗೆ ಕೇಳಿದೆ ಅಂತ ಹೇಳಿದರೆ ಆವಾಗ ನಿನಗೆ ಸಹಜವಾಗಿರತಕ್ಕಂತಹ ಭಕ್ತಿ ಆ ಭಕ್ತಿ ಎಂಬುದು ಅದರಲ್ಲಿ ಕೃತಕತೆ ಇರಬಾರದು ಯಾಕೆಂದರೆ ನಮ್ಮ ಭಕ್ತಿಗಳು ಹೇಗಾಗ್ತೇವೆ ಅಂತ ಕೇಳಿದರೆ ಕೆಲವು ಸಂದರ್ಭದಲ್ಲಿ ಯಾವುದೋ ಒಂದು ಕೃತಕ ಅಂದರೆ ಕೃತಕ ಅಂತ ಹೇಳಿದರೆ ಅದು ಯಾವುದೋ ಒಂದು ಇಚ್ಛೆಯನ್ನು ನಮ್ಮ ಕ್ಷುದ್ರವಾಗಿರತಕ್ಕಂತಹ ಲೌಕಿಕವಾಗಿರತಕ್ಕಂತಹ ಇಚ್ಛೆಯನ್ನು ಪೂರೈಸಬೇಕು ಎಂಬಂಥ ಇಚ್ಛೆಯಿಂದಾಗಿ ನಾವು ದೇವರಲ್ಲಿ ಭಕ್ತಿಯನ್ನು ಮಾಡ್ತೇವೆ ಆ ರೀತಿಯಾಗಿರ್ತಕ್ಕಂಥ ಭಕ್ತಿ ಬೇಡ ಯಾಕೆಂದರೆ ನಿಷ್ಕಾಮವಾಗಿರ್ತಕ್ಕಂಥ ಆ ಎರಡು ಕಾಮನೆ ನಿಷ್ಕಾಮಕರ್ಮ ಸಕಾಮಕರ್ಮ ಅದನ್ನು ಮೊದಲೇ ಹೇಳಿದ ನಿಮಗೆ ನನಗೆ ನಿಷ್ಕಾಮಕರ್ಮ ಎಂಬುದನ್ನು ನಾನು ಬಯಸ್ತೇನೆ ಸಕಾಮೇಭ್ಯ ಅಮಿತ ಗುಣ ಅಂತ ಅದಕ್ಕೋಸ್ಕರವಾಗಿ ನಿಷ್ಕಾಮವಾಗಿರತಕ್ಕಂತಹ ಕರ್ಮ ಭಕ್ತಿಯನ್ನು ನೀನು ಮಾಡು ಅಂತ ಹೇಳಿಕೊಂಡು ಕೃಷ್ಣದೇವರು ಹೇಳ್ತಾರೆ ತದನಂತರದಲ್ಲಿ ಇಲ್ಲಿ ನಮಗೆ ಶಾಂತಿ ಮತ್ತು ಶಮ ಅಂತ ಹೇಳಿಕೊಂಡು ಎರಡು ಶಬ್ದ ಬಂದಿದೆ ಇಲ್ಲಿ ಶಮ ದಮ ಅಂತ ನಾವು ಸಹಜವಾಗಿ ಶಬ್ದವನ್ನು ಕೇಳಿದ್ದೇವೆ ಶಮ ಶಬ್ದಕ್ಕೆ ಏನರ್ಥ ಅಂತ ಕೇಳಿದರೆ ಆಚಾರ್ಯ ಮಧ್ವರು ಒಂದು ಹೇಳ್ತಾರೆ ಶಮೋ ಮನ್ನಿಷ್ಠತಾ ಬುದ್ಧಿ ದಮ ಇಂದ್ರಿಯ ನಿಗ್ರಹ ಅಂತ ಇದು ಎರಡೂ ಕೂಡ ನಮಗೆ ಮೆಟ್ಟಿಲು ಯಾವುದನ್ನು ಭಗವಂತನ ಬಗ್ಗೆ ಅಪರೋಕ್ಷ ಜ್ಞಾನಕ್ಕೆ ಇದು ಮೆಟ್ಟಿಲು ಹಾಗಾಗಿ ಶಮೋ ಮನ್ನಿಷ್ಠತಾ ಬುದ್ಧಿ ಶಮೋ ಮನ್ನಿಷ್ಠತಾ ಬುದ್ಧಿ ಅಂತ ಹೇಳಿದರೆ ಭಗವನ್ನಿಷ್ಠತೆ ಭಗವಂತನಲ್ಲಿ ಅವನು ಸರ್ವೋತ್ತಮ ಎಂಬಂತಹ ಒಂದು ಉತ್ಕಟತಮವಾಗಿರತಕ್ಕಂತಹ ಒಂದು ಜ್ಞಾನ ಯಾಕೆಂದರೆ ನಮ್ಮ ಭಕ್ತಿಗಳು ನಮಗೆ ಕೆಲವು ಸಲ ಏನಾಗ್ತದೆ ಅಂತ ಕೇಳಿದ್ರೆ ನಾವು ದೇವಸ್ಥಾನಗಳಿಗೆ ಅಥವಾ ಎಲ್ಲಿಯೋ ಒಂದು ಹೋಗ್ತೇವೆ ನಮ್ಮ ಭಕ್ತಿ ಕೆಲವು ಸಂದರ್ಭದಲ್ಲಿ ಯಾವುದೋ ಒಂದು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗ್ತೇವೆ ಅವನನ್ನು ಸರ್ವೋತ್ತಮ ಅಂತ ತಿಳ್ಕೊಳ್ಳೋದು ದುರ್ಗೆಯ ದೇವಸ್ಥಾನಕ್ಕೆ ಹೋಗ್ತೇವೆ ದುರ್ಗಾದೇವಿಯ ಸರ್ವೋತ್ತಮ ಅಂತ ತಿಳ್ಕೊಳ್ಳೋದು ಸ್ಕಂದನ ದೇವಸ್ಥಾನಕ್ಕೆ ಹೋಗ್ತೇವೆ ಆ ಸ್ಕಂದನನ್ನೇ ಸರ್ವೋತ್ತಮ ಅಂತ ತಿಳ್ಕೊಳ್ಳೋದು ಶಿವನ ದೇವಸ್ಥಾನಕ್ಕೆ ಹೋದಾಗ ಶಿವನನ್ನೇ ಸರ್ವೋತ್ತಮ ಅಂತ ತಿಳ್ಕೊಳ್ಳೋದು ಇದು
ಇದು ಹೇಗಾಯಿತು ಅಂತ ಕೇಳಿದ್ರೆ ಇದರಲ್ಲಿ ನಿಷ್ಠತೆ ಇಲ್ಲ, ನಿಷ್ಠೆ ಇಲ್ಲ. ಯಾಕೆ ನಿಷ್ಠೆ ಇಲ್ಲ? ಯಾವ ಯಾವ ದೇವಸ್ಥಾನಗಳಿಗೆ ಯಾವ ಯಾವ ಭಗವದ್ ರೂಪಗಳನ್ನು ನಾವು ನೋಡ್ತೇವೆಯೋ ಅವರನ್ನೇ ಸರ್ವೋತ್ತಮ ಅಂತ ತಿಳ್ಕೊಳ್ಳೋದು ಇದು ಬೇಡ. ಯಾಕೆ? ಅವುಗಳನ್ನು ಅದು ಕೂಡ ಬೇಕು, ಆದರೆ ಅದು ಹೇಗೆ ಬೇಕು ಅಂತ ಕೇಳಿದ್ರೆ ಅವುಗಳ ಒಳಗೆ ಒಬ್ಬ ನಿಯಾಮಕನಾಗಿರತಕ್ಕಂತಹ ಭಗವಂತನ ರೂಪ ಆ ಉಂಟು ಎಂಬಂತಹ ಚಿಂತನಾಪೂರ್ವಕವಾಗಿರತಕ್ಕಂತಹದ್ದನ್ನು ಅಳವಡಿಸಿಕೊಂಡೆವು ಅಂತಾದರೆ ಆವಾಗ ಇದು ನಮಗೆ ಭಗವನ್ ನಿಷ್ಠತೆ ಬರಲಿಕ್ಕೆ ಸಾಧ್ಯ. ಹಾಗಾಗಿ ನೀವು ಯಾವ ದೇವಸ್ಥಾನಗಳಿಗೂ ಹೋದರೂ ಕೂಡ ದುರ್ಗೆಯ ದೇವಸ್ಥಾನಕ್ಕೆ ದುರ್ಗಾಪತಿಯಾಗಿ ಭಗವಂತನಿದ್ದಾನೆ, ಶಿವನ ದೇವಸ್ಥಾನಕ್ಕೆ ಹೋದರೆ ಶಿವನನ್ನು ನಿಯಮನೆ ಮಾಡತಕ್ಕದ್ದು. ಯಾಕೆಂದರೆ ಶಿವನಲ್ಲಿ ನಾವು ಪ್ರಾರ್ಥನೆ ಮಾಡುವಂಥದ್ದೇ ಮನಸ್ಸು ಕೊಡುವ ಹರಿಯಲ್ಲಿ ಶಂಭೋ ಅಂತ ನಾವು ಶಿವನಲ್ಲಿಯೇ ಪ್ರಾರ್ಥನೆ ಮಾಡುವಂಥದ್ದು. ಹಾಗಾಗಿ ಸ್ಕಂದನ ದೇವಸ್ಥಾನಕ್ಕೆ ಹೋದರೆ ಆ ಸ್ಕಂದನನ್ನೇ ಸರ್ವೋತ್ತಮ ಅಂತ ತಿಳ್ಕೊಳ್ಳೋದಲ್ಲ. ಮತ್ತೇನು ಕೇಳಿದ್ರೆ ಆ ಸ್ಕಂದನಿಗೂ ಒಬ್ಬ ನಿಯಾಮಕನಾಗಿರತಕ್ಕಂತಹ ಒಂದು ಭಗವಂತನ ರೂಪ ಇದೆ ಎಂಬಂತಹ ಚಿಂತನೆ. ಇದನ್ನು ಶಂಕರನಾರಾಯಣ ದೇವಸ್ಥಾನಕ್ಕೆ ಹೋದರೆ ಅಲ್ಲಿಯೂ ಕೂಡ ಭಗವಂತನ ಒಂದು ಶಕ್ತಿ ಉಂಟು ಅಂತ ಎಂಬಂತಹ ಚಿಂತನೆಯನ್ನು ಮಾಡಿಕೊಂಡು ನಾವು ಅಲ್ಲಿ ನಮಸ್ಕಾರವನ್ನು ಅಥವಾ ಇತ್ಯಾದಿಗಳನ್ನು ಮಾಡಿದೆವು ಅಂತ ಹೇಳಿದರೆ ಇದು ಭಗವನ್ ನಿಷ್ಠತೆ. ಹಾಗಾಗಿ ಅಂದರೆ ಒಬ್ಬರಲ್ಲಿಯೇ ನಿಷ್ಠತೆ, ಅಂದರೆ ಭಗವಂತ ಮಾತ್ರ ಸರ್ವೋತ್ತಮ, ಉಳಿದಂಥವ್ರು ಎಲ್ಲರೂ ಕೂಡ ಅವನಲ್ಲಿ ಅವನಿಗೆ ಸಹಾಯಕನಾಗಿರತಕ್ಕಂಥವರು ಅಂತ. ಯಾಕೆಂದರೆ ನಾವು ಒಂದು ವೇಳೆ ಎಲ್ಲರನ್ನೂ ಕೂಡ ಸರ್ವೋತ್ತಮ, ಅವನೇ ದೊಡ್ಡವ ಅಂತ ಚಿಂತನೆ ಮಾಡಿದೆವು ಅಂತ ಹೇಳಿದರೆ ಆವಾಗ ಏನಾಗ್ತದೆ ಅಂತ ಕೇಳಿದರೆ ಆವಾಗ ಇದು ವ್ಯಭಿಚಾರ ಅಂತ ಅನಿಸಿಕೊಳ್ತದೆ. ಯಾಕೆ ವ್ಯಭಿಚಾರ ಅಂತ ಹೇಳಿದರೆ ಎಲ್ಲ ಕಡೆಯಲ್ಲೂ ಕೂಡ ನೀನು ದೊಡ್ಡವನು ಅಂತ ಹೇಳಿಕೊಂಡು ಬಂದರೆ ಒಬ್ಬನು ಒಂದು ಮನೆಯಲ್ಲಿಯೂ ಕೂಡ ಒಬ್ಬ ಸುಪ್ರೀಂ ಅಂತ ಇರಬೇಕು ಅಲ್ವಾ. ಹಾಗಾಗಿ ಭಗವಂತನು ಸರ್ವೋತ್ತಮ ಸುಪ್ರೀಂ ಅಂತ ಹೇಳ್ಕೊಂಡು ಉಳಿದವರೆಲ್ಲರೂ ಕೂಡ ಅವನಿಗೆ ಸಹಾಯಕರಾಗಿರತಕ್ಕಂಥವರು, ಇದು ಭಗವನ್ ನಿಷ್ಠತೆ. ನಮ್ಮ ಮನಸ್ಸನ್ನು ಈ ರೀತಿಯಾಗಿ ನಾವು ಟ್ರೈನಿಂಗ್ ಮಾಡಿದೆವು ಅಂತ ಹೇಳಿದರೆ ಆವಾಗ ನಮಗೆ ಇದು ಸಿಗ್ತದೆ. ಆಗ ಇನ್ನು ಮನ್ನಿಷ್ಠದ ದಮ ಇಂದ್ರಿಯ ನಿಗ್ರಹ. ದಮ ಅಂತ ಹೇಳಿದರೆ ದಮ ಶಬ್ದಕ್ಕೆ ಅರ್ಥ ಏನು ಕೇಳಿದರೆ ಇಂದ್ರಿಯಗಳಲ್ಲಿ ನಿಗ್ರಹ. ನಾವು ಆ ಮೊದಲೇ ಹೇಳಿದ ಹಾಗೇನೆ ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಇದನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವುದಕ್ಕಿಂತ ಅದರ ಕಂಟ್ರೋಲಿಗೆ ನಾವು ಹೋಗಬಾರ್ದು. ಅದನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡೆವು ಅಂತಾದರೆ ಆವಾಗ ಇದಕ್ಕೆ ಭಗವಂತನ ಕಡೆಗೆ ಹೋಗಲಿಕ್ಕೆ ಅದು ಸಾಧನ ಅಂತ ಅನಿಸಿಕೊಳ್ತದೆ. ಹಾಗಾಗಿ ಕೃಷ್ಣ ಹೇಳಿದ್ದು ಏನು ಕೇಳಿದರೆ ಇದನ್ನು ನೀನು ಮಾಡಬೇಕು. ನನ್ನಲ್ಲಿ ನೀನು ಮನಸ್ಸಿಟ್ಟಿದ್ದಲ್ವ, ನಾನು ಸರ್ವೋತ್ತಮ ಅಂತ ನೀನು ತಿಳ್ಕೊಂಡಿದ್ದಲ್ವ, ನಾನೇ ಯುದ್ಧ ಮಾಡ್ತೇನೆ. ನೀನು ಒಬ್ಬ ನೀನು ಕೇವಲ ನಾವೆಲ್ಲ ಹೇಗೆ ಅಂತ ಕೇಳಿದರೆ ಒಂದು ಕೇವಲ ಇದೊಂದು ಕೇವಲ ಒಂದು ಆಟದ ಗೊಂಬೆಯಂತೆ. ಹಾಗಾಗಿ ಅವನು ಆಡಿಸ್ತಾನೆ ಅಂತ ತಿಳ್ಕೊಂಡು ನಾವು ಮಾಡಿದೆವು ಅಂತ ಹೇಳಿದರೆ ಆವಾಗ ನಿನಗೆ ಬೇಕಾಗಿರತಕ್ಕಂತಹ ಗತಿಯನ್ನು ನೀವು ಹೊಂದುತ್ತೀ ಅಂತ ಹೇಳಿಕೊಂಡು ಕೃಷ್ಣದೇವರು ಹೇಳ್ತಾ ಇದ್ದಾರೆ. ಇಂದ್ರು ಇಂದ್ರಿಯಾಣಾಂ ಹಿ ಚರತಾಂ ಯನ್ ಮನೋನುದೀಯತೆ ಅನುದೀಯತೆ ತದಸ್ಯ ಹರತೆ ಪ್ರಜ್ಞಾಂ ವಾಯುರ್ನಾವ ವಿವಾಂಭಸಿ. ಭಗವಂತ ಇಂದ್ರಿಯಗಳಿಗೆ ಎಷ್ಟು ಮಹತ್ವ ಕೊಟ್ಟಿದ್ದಾನೆ ಯಾಕೆ ಅಂತ ಕೇಳಿದರೆ ನಮಗೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಕಾರಣ ಎಲ್ಲಿ ಅಂತ ಕೇಳಿದರೆ ನಾವು ಅದರ ರೂಟ್ ನಾವು ಬೇರನ್ನು ಹುಡುಕಿಕೊಂಡೇವು ಹೋದೆವು ಅಂತಾದರೆ ನಾವು ಇಷ್ಟೆಲ್ಲ ಸಮಸ್ಯೆಗಳನ್ನು ಅನುಭವಿಸಿದ್ದು ಎಲ್ಲಿಂದ ಅಂತ ಕೇಳಿದರೆ ಅದು ಈ ಇಂದ್ರಿಯಗಳಿಂದಾಗಿ. ಅಂದರೆ ಇಂದ್ರಿಯಗಳಲ್ಲಿ ನಮ್ಮ ಮನಸ್ಸು ಅಲ್ಲಿ ಅದು ತತ್ಪರವಾದದ್ರಿಂದಾಗಿ ಅದರಲ್ಲಿ ನಮಗೆ ಇಷ್ಟೆಲ್ಲ ಸಮಸ್ಯೆಗಳು ಬಂದದ್ದು. ಹಾಗಾಗಿ ನೀನು ಏನು ಮಾಡಬೇಕು ಅಂತ ಕೇಳಿದರೆ ಇಂದ್ರಿಯಗಳನ್ನು ವಿಷಯಗಳಿಂದ ಪರಾಂಗಗೊಳಿಸು. ಅದರಲ್ಲಿ ನೀನು ಅದರಲ್ಲಿ ಮನಸ್ಸುಂಟಲ್ವ, ಅದರಿಂದ ನೀನು ಅದನ್ನು ಮನಸ್ಸನ್ನು ತೆಗೆದು ಅದನ್ನು ನನ್ನ ಕಡೆಗೆ ಕೊಡು. ನನ್ನ ಕಡೆಗೆ ನೀನು ಅರ್ಪಿಸಿದಿ ಅಂತ ಹೇಳಿದರೆ ಆವಾಗ ನಿನಗೆ ನಾನು ಏನು ಮಾಡ್ತೇನೆ ಅಂತ ಕೇಳಿದರೆ ನಿನಗೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ನಾವು ನಮ್ಮ ಸ್ಥಿತಿಯನ್ನು ನಾವೇ ನೋಡಿಕೊಳ್ತೇವೆ ಅಂತ ಹೇಳಿದರೆ ಆವಾಗ ಅದರಲ್ಲಿ ಆಗೋದಿಲ್ಲ. ನಮ್ಮನ್ನು ನಾವು ಭಗವಂತನಿಗೆ ಅರ್ಪಿಸಿಕೊಂಡು ಭಗವಂತ ನಮ್ಮ ರಕ್ಷತಿ ಇತ್ಯೇವ ವಿಶ್ವಾಸ, ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ಹೇಳಿಕೊಂಡು ನಾವು ಹೋದೆವು ಅಂತ ಹೇಳಿದರೆ ಆವಾಗ ಅದು
ಕರ್ಮಕ್ಕೆ ಅದನ್ನು ನಾವು ಏನು ಮಾಡ್ತೀವೋ ಅದಕ್ಕೆ ಅದು ಪೂರಕ ಅಂತ ಅನಿಸಿಕೊಳ್ಳುತ್ತದೆ. ಹಾಗಾಗಿ ಇದನ್ನ ಇಂದ್ರಿಯಗಳಿಗೆ ವಿಷಯಗಳಿಗೆ ಹೋಗ್ತಾ ಉಂಟು ಅಂತಂದ್ರೆ ಅಲ್ಲಿ ಆವಾಗ ಏನು ಮಾಡ್ತಾನೆ ಮನಸ್ಸು ಕೂಡ ಅಲ್ಲಿಗೆ ಹೋಗ್ತದೆ. ಹಾಗಾಗಿ ನನ್ನ ಕಡೆಗೆ ಕೂಡ ಆವಾಗ ಅದರ ಹಿಂದೆ ಎಲ್ಲ ಇಂದ್ರಿಯಗಳು ಕೂಡ ಭಗವಂತನ ಕಡೆಗೆ ಬರ್ತದೆ. ಇನ್ನು ಇದು ಹೇಗೆ ಇದಕ್ಕೊಂದು ಒಳ್ಳೆಯ ದೃಷ್ಟಾಂತ ಕೊಡ್ತಾನೆ ಏನು ಅಂತ ಕೇಳಿದ್ರೆ ಆ ವಾಯುರ್ನಾವ ಮೀಮಾಂಬಸಿ ಅಂತ ಒಂದು ದೊಡ್ಡ ಹಡಗು ಅಥವಾ ಒಂದು ನದಿಯಲ್ಲಿ ಹೋಗತಕ್ಕಂತಹ ದೋಣಿ ಒಂದು ಸ್ವಲ್ಪ ಜೋರಾಗಿರ್ತಕ್ಕಂತಹ ಗಾಳಿ ಬಂತು ಅಂತ ಹೇಳಿದ್ರೆ ಆವಾಗ ಆ ನಾವಿಕ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅದರ ವಿರುದ್ಧವಾಗಿದ್ದಕ್ಕೆ ಅವನು ಹೋಗಲಿಕ್ಕೆ ಅದನ್ನು ನಾವೆಯನ್ನು ಕೊಂಡೋಗೋದಿಲ್ಲ. ಯಾಕೆ ಅಂತ ಕೇಳಿದರೆ ಆ ಅದರ ವಾಯುವಿಗೆ ವಿರುದ್ಧ ದಿಕ್ಕಿಗೆ ನಾವು ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಆ ಪ್ರಬಲವಾಗಿರತಕ್ಕಂತಹ ಗಾಳಿ ಅದನ್ನು ಏನು ಮಾಡ್ತದೆ ಅಂತ ಕೇಳಿದರೆ ಅದು ದೂಡ್ತಾ ಇರ್ತದೆ. ಯಾಕೆ ಅದು ವಿರುದ್ಧ ದಿಕ್ಕಿಗೆ ಹೋಗಲಿಕ್ಕೆ ಬಿಡೋದಿಲ್ಲ. ಯಾಕೆ ಅಷ್ಟು ಪ್ರಬಲವಾಗಿರತಕ್ಕಂತಹ ಗಾಳಿ ಇದ್ದಾಗ ಅದು ಆ ವಾಯುವಿನ ವಿರುದ್ಧ ದಿಕ್ಕಿನಲ್ಲಿ ಅದು ಹೋಗ್ತಾ ಇರ್ತದೆ. ಹಾಗಾಗಿ ನಮ್ಮ ಮನಸ್ಸು ಕೂಡ ಏನು ಮಾಡಬೇಕು ಅಂತ ಕೇಳಿದರೆ ಕೃಷ್ಣ ಹೇಳುವಂತಹ ಒಳ್ಳೆಯ ದೃಷ್ಟಾಂತ ಹೇಳಬೇಕಂದ್ರೆ ಇಂದ್ರಿಯಾಣಾಮಿ ಚರತಾಂ ಇಂದ್ರಿಯಗಳಲ್ಲಿ ಅದು ಚರತೆ ಚರಗತಿ ಭಕ್ಷಣೆ ಅದು ಇಂದ್ರಿಯಗಳಲ್ಲಿ ಕ್ರೀಡೆವಾಗ್ತಾ ಉಂಟಲ್ವಾ. ಹಾಗಾಗಿ ನೀನೇನು ಮಾಡಬೇಕು ದೊಡ್ಡ ಯನ್ ಮನಃ ಅಭಿಧೀಯತೆ ಅದು ಯನ್ ಮನಸ್ಸು ಅದರಲ್ಲಿ ಅದು ಉಂಟಲ್ವಾ ಅದರಲ್ಲಿ ಕಮಿಸ್ತಾ ಉಂಟಲ್ವಾ ನೀನೇನು ಮಾಡು ಗೊತ್ತುಂಟ ಸದಸ್ಯ ಹರತಿ ಅಲ್ಲಿಂದ ಹೃಂಜ ಹರಣಿ ಅಲ್ಲಿಂದ ನೀನು ತೆಗಿ ಅಲ್ಲಿಂದ ತೆಗೆದು ಏನು ಮಾಡು ಅಂತ ಕೇಳಿದ್ರೆ ನೀನು ನನ್ನ ಕಡೆಗೆ ಕೊಡು. ಹೇಗೆ ದೃಷ್ಟಾಂತ ಅಂತ ಕೇಳಿದ್ರೆ ಇದು ದೃಷ್ಟಾಂತ ವಾಯುರ್ನಾವ ಮೀಮಾಂಬಸಿ ವಾಯು ಆ ಗಾಳಿ ಅದು ಹೇಗೆ ಆ ವಿರುದ್ಧ ದಿಕ್ಕಿಗೆ ತಾನು ಒಂದು ವಿರುದ್ಧ ದಿಕ್ಕಿನಿಂದ ಗಾಳಿ ಬರ್ತಾ ಉಂಟು ಅಂತ ಹೇಳಿದ್ರೆ ಆವಾಗ ಆ ನಾವಿಕ ಏನು ಮಾಡ್ತಾನೆ ಅದನ್ನು ಅದರ ವಿರುದ್ಧ ದಿಕ್ಕಿಗೆ ಅದನ್ನು ನಾನು ಮುಂದಕ್ಕೆ ಸೀಡ್ಕೊಂಡು ಹೋಗ್ತೇನೆ ಅಂತ ಎಂಬಂತಹ ವ್ಯರ್ಥ ಪ್ರಯತ್ನ. ಯಾಕೆಂದರೆ ಪ್ರಬಲವಾಗಿರತಕ್ಕಂತಹ ಗಾಳಿಯನ್ನು ಕೇವಲ ಒಂದು ಎಕ್ಕಷ್ಟಿದ್ದರೆ ನಾವೇ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತೇನು ಮಾಡಬೇಕು ಸ್ವಲ್ಪ ಉಪಾಯವನ್ನು ಮಾಡಬೇಕು. ಏನು ಉಪಾಯ ಅಂತ ಕೇಳಿದರೆ ಅದನ್ನು ಆ ಗಾಳಿ ಬರುವಂತಹ ದಿಕ್ಕಿಗೆ ಸ್ವಲ್ಪ ತೆಗೆದುಕೊಂಡು ಹೋಗಿ ತದನಂತರದನ್ನು ನಾವು ಅದರ ಮಾರ್ಗವನ್ನು ವ್ಯತ್ಯಾಸ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ಮನಸ್ಸನ್ನು ಅದು ಈಗ ಏನು ಮಾಡ್ತಾ ಉಂಟು ಅದು ಇಂದ್ರಿಯಗಳಲ್ಲಿ ರಮಿಸ್ತಾ ಉಂಟು ಇಂದ್ರಿಯಗಳಲ್ಲಿ ರಮಿಸ್ತಾ ಉಂಟಲ್ವಾ ಇರಲಿ ಒಂದು ಸ್ವಲ್ಪ ಸಮಯಗಳ ಕಾಲ ಅದು ರಮಿಸ್ತಾ ಇರಲಿ ಆದರೆ ಅದನ್ನು ಅಲ್ಲಿಯೇ ಬಿಟ್ಟು ಬಿಡಬಾರ್ದು. ಅಲ್ಲಿಯೇ ಬಿಟ್ಟು ಬಿಟ್ಟೆವು ಅಂತ ಹೇಳಿದರೆ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದಲ್ಲಿಯೇ ತಿರುಗ್ತಾ ಇರ್ತದೆ. ಅಲ್ಲಿಂದ ತೆಗೆದು ಅದನ್ನು ಭಗವಂತನ ಕಡೆಗೆ ಆರಿಸಬೇಕು. ಆವಾಗ ಇದು ನನ್ನ ಕಡೆಗೆ ಬರಲಿಕ್ಕೆ ಇರತಕ್ಕಂತಹ ನಿನಗೆ ಆವಾಗ ಇದು ಮತ್ತೆಲ್ಲವೂ ಕೂಡ ಒಂದಕ್ಕೊಂದು ಚೈನ್ ಲಿಂಕ್. ನೀನು ನನ್ನ ಕಡೆಗೆ ಕೊಟ್ಟಿಯಲ್ಲೋ ಮನಸ್ಸನ್ನು ನನ್ನ ಕಡೆಗೆ ಕೊಟ್ಟದ್ರಿಂದಾಗಿ ನಿನಗೇನಾಯಿತು ನಿನಗೆ ಭಗವಂತನ ಬಗ್ಗೆ ಅಪರೋಕ್ಷ ಜ್ಞಾನ ಬರ್ತದೆ. ಅಪರೋಕ್ಷ ಜ್ಞಾನ ಬಂದದ್ರಿಂದಾಗಿ ನನ್ನನ್ನು ತಿಳ್ಕೊಳ್ಬೇಕು ಅಂತ ಬರ್ತದೆ. ತಿಳ್ಕೊಳ್ಳುಂಡು ಹೇಳಿದಾಗ ನನ್ನನ್ನು ನೀನು ಸೇರ್ತಿ. ಇದು ಭಗವಂತನ ಕೃಷ್ಣನ ಮಾತು. ಹಾಗಾಗಿ ಇದನ್ನು ನಾವು ನಮ್ಮ ಜೀವನದಲ್ಲಿಯೂ ಕೂಡ ಅಳವಡಿಸಿಕೊಳ್ಬೇಕು. ಯಾಕೆಂದರೆ ಕೃಷ್ಣನ ರಾಮನ ನಡೆ ಕೃಷ್ಣನ ನುಡಿ ಅಂತ. ಯಾಕೆ ರಾಮನ ನಡೆ ಹೇಗೆ ಅಂತ ಕೇಳಿದರೆ ರಾಮನನ್ನು ರಾಮದೇವರು ಹೇಗೆ ಬದುಕಬೇಕು ಅಂತ ತೋರಿಸಿಕೊಟ್ರು. ಯಾವ ರೀತಿಯಾಗಿ ನಮ್ಮ ಜೀವನವನ್ನು ಮಾಡಬೇಕು ಅಂತ ತೋರಿಸಿಕೊಟ್ರು. ಹಾ ಇನ್ನು ಕೃಷ್ಣದೇವರು ಏನು ಮಾಡಿದ್ರು ಅಂತ ಕೇಳಿದರೆ ನಾನು ನುಡಿತೇನೆ ಕೃಷ್ಣದೇವರು ಹೇಳ್ತಾರೆ. ಆ ಕೃಷ್ಣದೇವರ ಮಾತನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಕೃಷ್ಣದೇವರ ಮಾತನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡೆವು ಅಂತಂದರೆ ಆವಾಗ ಏನಾಯಿತು ಆವಾಗ ನಮಗೆ ಅಪರೋಕ್ಷ ಜ್ಞಾನಕ್ಕೆ ಅದು ಕಾರಣ ಆಗ್ತದೆ. ಹಾಗಾಗಿ ಇದನ್ನು ಕೃಷ್ಣದೇವರು ಹೇಳಿದ್ದು. ಹಾಗಾಗಿ ಅರ್ಜುನ ನಿನ್ನ ಮನಸ್ಸು ಈಗ ಏನಾಗ್ತಾ ಉಂಟು ಇದು ನಿನ್ನ ಮನಸ್ಸು ಈಗ ಅಲ್ಲಿ ರಮಿಸ್ತಾ ಉಂಟು ನನ್ನವರು ಅಂತ ಒಂದು ಆ ಏನು ಬೌಂಡ್ರಿ ಹಾಕೊಂಡಿದ್ಯಲ್ವ ಅಲ್ಲಿ ಆ ಬೌಂಡ್ರಿಯಲ್ಲಿ ಅದು ತಿರುಗ್ತಾ ಉಂಟು. ಆ ಬೌಂಡ್ರಿಯನ್ನು ತೆಗಿ. ಯಾಕೆ ನಮಗೆ ಆ ಒಂದು ಆ ಸ್ಥಿಮಿತವಾಗಿರತಕ್ಕಂತಹ ಒಂದು ಆ ಮಾರ್ಜಿನ್ ಇದ್ದಾಗ ಏನು ಮಾಡ್ತೇವೆ ಅದಕ್ಕಿಂತ ನಾವು ದಾಟಿ ಮುಂದಕ್ಕೆ ಹೋಗೋದಿಲ್ಲ. ನಮ್ಮ ಮನಸ್ಸು ಏನಾಯಿತು ಇಲ್ಲಿಯೇ ರಮಿಸ್ತಾ ಇದೆ ಅದನ್ನು ತೆಗೆದು ಭಗವಂತನ ಕಡೆಗೆ ಕೊಟ್ಟೆವು ಅಂತ ಹೇಳಿದರೆ ಆವಾಗ ಸಹಜವಾಗಿ ನಿನಗೆ
ನನ್ನ ಕಡೆಗೆ ನನ್ನ ಇರತಕ್ಕಂತ ಮನಸ್ಸು ಬರ್ತದೆ ಅಂತ ಹೇಳಿಕೊಂಡು ಇದನ್ನ ಆಚಾರ್ಯ ಮಧ್ವರು ಬಹಳ ಇಂದ್ರಿಯಗಳು ಸೊಗಸಾಗಿ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಇಂದ್ರಿಯ ನಿಗ್ರಹ ಇಲ್ಲ ಅಂತ ಹೇಳಿದ್ರೆ ಆ ಇಂದ್ರಿಯ ನಿಗ್ರಹಕ್ಕೆ ಏನಾಯಿತು ಅಂತ ಹೇಳಿದ್ರೆ ಶ್ರವಣ ಮನನಗಳು ಆಗೋದಿಲ್ಲ ಅಂತ ಯಾಕೆಂದ್ರೆ ಶ್ರವಣ ಮನನಗಳು ಅದು ಬೇಕು ಶ್ರವಣ ಮತ್ತೆ ಮನನ ಶ್ರವಣ ಅಂತ ಹೇಳಿದ್ರೆ ಕೇಳುವಂತಹದ್ದು ಕೇಳಿ 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 ಅದು ಏನಾಗ್ತದೆ ಅಂತ ಹೇಳಿದ್ರೆ ಅದು ನಮ್ಮ ಮನಸ್ಸಿನಲ್ಲಿ ಒಂದು ಗಟ್ಟಿಯಾಗಿರತಕ್ಕಂತ ಒಂದು ದಾರ್ಢ್ಯತೆಯನ್ನು ಉಂಟು ಮಾಡ್ತದೆ ಅಂದರೆ ಭಗವಂತನಲ್ಲಿ ಇರತಕ್ಕಂತಹ ಒಂದು ಆ ದಾರ್ಢ್ಯ ಮನೋಭಾವವನ್ನು ಉಂಟು ಮಾಡುವಂತಹದ್ದು ಶ್ರವಣ ನಮಗೆ ಇಲ್ಲ ಅಂದರೆ ಏನಾಗ್ತದೆ ಅಂತ ಕೇಳಿದರೆ ಆ ಮನನ ನಮ್ಮ ಮನಸ್ಸು ವಿಚಲಿತವಾಗ್ತಾ ಇರ್ತದೆ ಹಾಗಾಗಿ ಆ ವಿಚಲಿತವಾಗಿರತಕ್ಕಂತಹ ಮನಸ್ಸನ್ನು ನಾವು ಭಗವಂತನ ಕಡೆಗೆ ಕೊಟ್ಟೆವು ಅಂತಾದಾಗ ಆವಾಗ ಇದು ಎಲ್ಲವೂ ಕೂಡ ಶ್ರವಣ ಮನನ ಅದರಿಂದಾಗಿ ಮನ ನಿಧಿಧ್ಯಾಸನ ನಿಧಿಧ್ಯಾಸವನ್ನು ಮಾಡಿ ಅದರಿಂದ ಅಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನದಿಂದಾಗಿ ಭಗವಂತನ ಕಾಣುವಿಕೆ ಇದು ಒಂದಕ್ಕೊಂದು ಆ ಚೈತ್ ಹಾಗಾಗಿ ಇದನ್ನು ಮಾಡಬೇಕು ಅಂತ ಹೇಳಿಕೊಂಡು ತೋರಿಸಿಕೊಟ್ಟವರು ಆಚಾರ್ಯ ಮಧ್ವರು ಹಾಗಾಗಿ ಅವರನ್ನು ನಾವು ಯಾಕೆಂದರೆ ಕೃಷ್ಣನ ಮಾತುಗಳನ್ನು ನಾವು ನೋಡಿಕೊಂಡು ಹೋದರೆ ಅದಕ್ಕೆ ಕೆಲವು ಒಂದು ಮೇಲ್ನೋಟದ ಅರ್ಥ ನಮಗೆ ಆಗ್ಬೋದಷ್ಟೇ ಯಾಕೆಂದರೆ ಅದರಲ್ಲಿ ಅಷ್ಟು ಅಂಶಗಳು ಇದೆ ಅಂತ ಗೊತ್ತಾಗುವಂಥದ್ದು ಆಚಾರ್ಯ ಮಧ್ವರನ್ನು ನಾವು ಇಟ್ಟುಕೊಂಡು ಅದಕ್ಕೆ ಅವರ ಭಾಷ್ಯವನ್ನು ಇಟ್ಟುಕೊಂಡು ನಾವು ನೋಡಿದೆವು ಅಂತ ಹೇಳಿದರೆ ಆವಾಗ ನಮಗೆ ಆ ಕೃಷ್ಣನ ಆಂತರ್ಯ ಏನು ಕೃಷ್ಣನ ತಾನು ಹೇಳಿದಂತಹ ಸ್ಥಿತಿ ಏನು ಅಂತ ನಮಗೆ ಗೊತ್ತಾಗುವಂಥದ್ದು ಹಾಗಾಗಿ ಇದನ್ನು ಕೃಷ್ಣ ಹೇಳಿದ್ದು ಇನ್ನು ತಸ್ಯಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥಸ್ತು ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಹೇಳ್ತಾನೆ ಅರ್ಜುನ ಏನು ಮಾಡಬೇಕು ಗೊತ್ತುಂಟ ನೀನು ಅಂತವನು ಯಾರಿಗೆ ಈ ಸ್ಥಿತಿಗೆ ಬಂದಿದ್ದಾನೋ ಅಂದರೆ ಭಗವಂತನ ಕಡೆಗೆ ಮನಸ್ಸು ಬಂದಿದೆ ಅಲ್ವ ಅಂತವನು ಅಪರೋಕ್ಷ ಜ್ಞಾನಿ ಅಂತ ನಮಗೆ ಅಪರೋಕ್ಷ ಜ್ಞಾನಿಗಳು ಯಾರು ಅಂತಲೇ ಗೊತ್ತಾಗುವುದಿಲ್ಲ ಅಪರೋಕ್ಷ ಜ್ಞಾನ ಎಂಬುದು ಅಪರೋಕ್ಷ ಜ್ಞಾನಿ ಅವನಿಗೆ ಗೊತ್ತಾಗುವುದೂ ಇಲ್ಲ ಅವನು ಬಂದವನು ಈ ರೀತಿಯಾಗಿ ಒಂದು ಯಾವುದೋ ಲೌಕಿಕ ವ್ಯವಹಾರದಲ್ಲಿ ತನ್ನನ್ನು ತಾನು ತೊಡಗಿಕೊಂಡು ಅದರಲ್ಲಿ ಬಿದ್ದು ಒದ್ದಾಡ್ತಾ ಇರುವುದಿಲ್ಲ ಅವನು ಅದಕ್ಕೆಲ್ಲಕ್ಕಿಂತಲೂ ಕೂಡ ಮೀರಿ ಮೇಲಿರ್ತಾನೆ ಹಾಗಾಗಿ ಇದನ್ನು ನೀನು ಮಾಡಬೇಕು ಹಾಗಾಗಿ ನೀನು ಇದನ್ನು ಮಾಡಿದೆ ಅಂತ ಹೇಳಿದರೆ ಆವಾಗ ನೀನು ಅಪರೋಕ್ಷ ಜ್ಞಾನಿ ಅಂತ ಎನಿಸಿಕೊಳ್ತೀನಿ ಹಾಗಾಗಿ ನೀನು ಅಪರೋಕ್ಷ ಜ್ಞಾನಿ ಅಂತ ಆಗಬೇಕಲ್ವ ಏನಾದ್ರೆ ನೀನು ಅಪರೋಕ್ಷ ಜ್ಞಾನಿ ಅಂತ ಅನಿಸಿಕೊಳ್ಳಬೇಕು ಅಂತಾದರೆ ನೀನು ಇಷ್ಟು ಸಾಧನೆಯನ್ನು ಮಾಡಬೇಕು ಹಾಗಾಗಿ ಇದನ್ನು ಮಾಡು ಅಂತ ಹೇಳಿಕೊಂಡು ಇದನ್ನು ತಸ್ಮಾತ್ ಸರ್ವಾತ್ಮ ನಿಗ್ರಹಿತ ಇಂದ್ರಿಯ ಏವ ಜ್ಞಾನಿ ಹಾಗಾಗಿ ಏನಾಯಿತು ನಿಗ್ರಹೀತ ಇಂದ್ರಿಯ ಯಾರು ಇಂದ್ರಿಯಗಳನ್ನು ನಿಗ್ರಹದಲ್ಲಿಟ್ಟುಕೊಳ್ತಾನೋ ಅವನನ್ನು ನಾನು ಜ್ಞಾನಿ ಅಂತ ಒಪ್ಪಿಕೊಳ್ತೇನೆ ಕೃಷ್ಣನ ಇನ್ನು ಮುಂದಿನ ಮಾತು ಅದಕ್ಕೆ ಬಹಳ ಅರ್ಥವನ್ನು ಹೇಳಲಿಕ್ಕೆ ಬರ್ತದೆ ಯಾರಿಷ ಸರ್ವಭೂತಾನ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗರ್ತಿ ಭೂತಾನಿ ಸಾನಿಷ ಪಶ್ಯತೋ ಮುನೇಹೇ ಇದಕ್ಕೆ ಈ ಕೃಷ್ಣನ ಮಾತು ಹೀಗುಂಟು ಅಂದರೆ ಏನರ್ಥ ಇದರನ್ನು ನಾವು ಶ್ಲೋಕದ ಅರ್ಥವನ್ನು ನೋಡೋಣ ಏನು ಅಂತ ಕೇಳಿದರೆ ಯಾವುದು ರಾತ್ರಿಯೋ ಎಲ್ಲ ಜಗತ್ತಿನಲ್ಲಿರತಕ್ಕಂತಹ ಜೀವಜಾತರಿಗೆ ಯಾವುದು ರಾತ್ರಿಯೋ ಅದು ಜಾನಿಗೆ ಬೆಳಕು ಯಾವುದು ಎಲ್ಲಿ ಭೂತಗಳು ಆಸಕ್ತವಾಗಿರ್ತವೋ ಅದು ಜಾನಿಗೆ ರಾತ್ರಿ ಏನಿದು ಕೃಷ್ಣನ ಮಾತು ಇಷ್ಟೇ ಯಸ್ಯಾ ಯಾನಿಷ ಸರ್ವಭೂತಾನ ಎಲ್ಲ ಜೀವಜಾತಗಳು ಎಲ್ಲಿ ಆಸಕ್ತರಾಗಿರ್ತವೋ ಅದು ಜ್ಞಾನಿಗೆ ರಾತ್ರಿ ತರಿಸಿಕೊಡ್ತದೆ ಎಲ್ಲಿ ಭೂತಗಳು ಆಸಕ್ತರಾಗಿರುವುದಿಲ್ವೋ ಅದು ಒಬ್ಬ ವಿದ್ವಾಂಸನಿಗೆ ಅದು ಬೆಳಕು ಅಂತ ಹೇಳ್ತಾನೆ ಇದೇನಿದು ಕೃಷ್ಣನ ಮಾತು ಏನಿದು ಕೃಷ್ಣನ ಮಾತು ನಮಗೆ ಅರ್ಥವೇ ಆಗೋದಿಲ್ಲ ಹಾಗಾಗಿ ಇದಕ್ಕೆ ಆಚಾರ್ಯ ಮಧ್ವರನ್ನು ನಾವು ಶರಣ ಹೊಂದಬೇಕು ಯಾಕೆ ಶರಣ ಹೊಂದಬೇಕು ಅಂತ ಕೇಳಿದ್ರೆ ಈ ಶ್ಲೋಕಕ್ಕೆ ಕೇವಲ ಅಷ್ಟೇ ಅರ್ಥ ಹೇಳಿದರೆ ಏನೂ ಗೊತ್ತಾಗಲಿಲ್ಲ ನಮಗೆ ಮತ್ತು ಏನು ಮಾಡಬೇಕು ಅಂತ ಕೇಳಿದರೆ ಆಚಾರ್ಯ ಮಧ್ವರನ್ನು ನಾವು ಶರಣ ಹೊಂದೆವು ಅವರ ಭಾಷ್ಯವನ್ನು ಸ್ವಲ್ಪ ನಾವು ಇದಕ್ಕೆ ತಾಗಿಸಿದೆವು ಅಂತ ಹೇಳಿದರೆ
ಆವಾಗ ಏನಾಯಿತು ಅಂತ ಕೇಳಿದ್ರೆ ಆವಾಗ ನಮಗೆ ಗೊತ್ತಾಗ್ತದೆ ಏನಾಯಿತು ಅಂತ ಕೇಳಿದ್ರೆ ಯಾದಿಶ ಸರ್ವಭೂತಾನ ಅಂತ ಕೃಷ್ಣ ಹೇಳಿದ. ಏನು ಯಾದಿಶ ಸರ್ವಭೂತಾನ ಅಂತ? ನಾವೆಲ್ಲರೂ ಕೂಡ ಜೀವಜಾತರು. ನಾವು ಎಲ್ಲಿ ಆಸಕ್ತರಾಗಿದ್ದೇವೆ? ನಾವು ಆಸಕ್ತರಾಗಿರ್ತಕ್ಕಂಥದ್ದು ಈ ಪ್ರಾಪಂಚಿಕದಲ್ಲಿ. ನಮಗೆ ಎಲ್ಲವೂ ಬೇಕು. ನಮಗೆ ಮನೆ ಬೇಕು, ಮಕ್ಕಳು ಬೇಕು, ಹೆಂಡತಿ ಬೇಕು, ನಮ್ಮದ್ದಾಗಿರ್ತಕ್ಕಂಥ ಸಂಸಾರ ಬೇಕು, ಎಲ್ಲವೂ ಬೇಕು. ನಮ್ಮ ಆಸಕ್ತಿ ಎಲ್ಲಿದೆ? ನಮ್ಮ ಆಸಕ್ತಿ ಈ ಜಗತ್ತಿನಲ್ಲಿ ಇದೆ. ನಮ್ಮ ಮನಸ್ಸು ಇಲ್ಲಿಯೇ ಇರುವಂತಹದ್ದು, ಜಗತ್ತಿನಲ್ಲಿಯೇ ತಿರುಗಾಡ್ತಾ ಇರ್ತದೆ. ಯಾಕೆ? ನಮಗೂ ಕೂಡ ಈ ಸಂದರ್ಭದಲ್ಲಿ ಮಾತ್ರ ಅದು ಇರುವಂತಹದ್ದು. ಅದರಲ್ಲಿ ಆ ಕೆಲವು ಸಂದರ್ಭದಲ್ಲಿ ನಾವು ತಿಳ್ಕೊಳ್ತೇವೆ ಏನು ಕೇಳಿದ್ರೆ ವೈರಾಗ್ಯಗಳಿದೆ ಅಂತ ಹೇಳ್ತಾರೆ. ಏನು ವೈರಾಗ್ಯಗಳು ಅಂತ ಹೇಳಿದ್ರೆ ಸ್ಮಶಾನ ವೈರಾಗ್ಯ, ಮತ್ತೆ ಅಭಾವ ವೈರಾಗ್ಯ, ಇದೆಲ್ಲ ವೈರಾಗ್ಯಗಳಿದೆ. ಏನು ಸ್ಮಶಾನ ವೈರಾಗ್ಯ ಅಂತ ಹೇಳಿದ್ರೆ ಏನರ್ಥ ಅಂತ ಕೇಳಿದ್ರೆ, ನಾವು ಯಾವುದೋ ಒಂದು ಪುರಾಣವನ್ನು ಕೇಳ್ತೇವೆ, ಪುರಾಣವನ್ನು ಕೇಳ್ತಾ ಇರ್ತೇವೆ. ನಾವು ಪುರಾಣವನ್ನು ಕೇಳಿಕೊಂಡು ಪುರಾಣ ಕೇಳ್ತಾ ಇರುವಾಗ ಏನಾಗ್ತದೆ ಅಂತ ಕೇಳಿದ್ರೆ, ಆ ಪುರಾಣ ಕೇಳುವಾಗ ಒಂದು ವೈರಾಗ್ಯ ಬರಲಿಕ್ಕೆ ಶುರುವಾಗ್ತದೆ. ಓ, ನಾನು ಇನ್ನು ಮುಂದೆ ಆ ಭಗವಂತನನ್ನು ಯಾವತ್ತೂ ಕೂಡ ನೆನೆಯಬೇಕು, ನನ್ನ ಮನಸ್ಸನ್ನು ಭಗವಂತನ ಕಡೆಗೆ ಕೊಡಬೇಕು ಅಂತ. ಆದರೆ ಆ ಸಂದರ್ಭದಲ್ಲಿ ಒಂದು ವೈರಾಗ್ಯ ಬಂತಲ್ವ, ಓ ನಾನು ಇನ್ನು ಮುಂದೆ ಈ ಪ್ರಾಪಂಚಿಕ ವಸ್ತುಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಬಾರ್ದು, ನನ್ನನ್ನು ಇದರಿಂದ ವಿಮುಖರನ್ನಾಗಿ ಮಾಡಬೇಕು, ನಾನು ಕೂಡ ಭಗವಂತನ ಕಡೆಗೆ ಭಗವಂತನನ್ನು ಕಾಣಲಿಕ್ಕೆ ಬೇಕಾಗಿರತಕ್ಕಂಥ ನನ್ನ ಸಾಧನೆಯನ್ನು ಮಾಡಬೇಕು ಎಂಬುದಾಗಿ ನಾವು ಒಂದು ತಿಳ್ಕೊಳ್ತೇವೆ. ಅದು ಏನಾಯಿತು? ಆ ಸಂದರ್ಭದಲ್ಲಿ ಒಂದು ಸ್ಮಶಾನ ವೈರಾಗ್ಯ ಅಲ್ಲಿ ಬರತಕ್ಕಂತಹದ್ದು. ಅಂದರೆ ಪುರಾಣವನ್ನು ಕೇಳ್ತಾ ಇರುವಾಗ, ಆ ಪುರಾಣದಲ್ಲಿ ಒಂದು ಕೇಳ್ತಾ ಇರುವಾಗ ಒಂದು ವೈರಾಗ್ಯ ಬರ್ತದೆ. ಇನ್ನೊಂದು ಸ್ಮಶಾನ ವೈರಾಗ್ಯ ಅಂತ ಇದೆ. ಆ ಸ್ಮಶಾನ ವೈರಾಗ್ಯ ಅಂತ ಕೇಳಿದ್ರೆ, ನಾವು ಯಾರೋ ನಮಗೆ ಅತ್ಯಂತ ಬೇಕಾದವರು ಒಬ್ಬ ಆ ದೇಹವನ್ನು ತ್ಯಾಗ ಮಾಡಿದರು. ಆ ದೇಹವನ್ನು ತ್ಯಾಗ ಮಾಡಿದಾಗ ನಾವೇನು ಮಾಡ್ತೇವೆ? ಅಲ್ಲಿಯಿಂದ ಆ ಒಂದು ನಮಗೆ ಅಧಿಕ ಒಂದು ಉಂಟು ಅಂತಾದರೆ ನಾವು ಅಲ್ಲಿಗೆ ಆ ಸ್ಮಶಾನಕ್ಕೆ ಹೋಗ್ತೇವೆ. ಸ್ಮಶಾನಕ್ಕೆ ಹೋದಾಗ, ಓ ಆ ಪುಣ್ಯಾತ್ಮ ತುಂಬ ಒಳ್ಳೆಯ ಕರ್ಮಗಳನ್ನು ಮಾಡಿದ್ದಾನೆ, ಅಥವಾ ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಆ ಒಳ್ಳೆಯ ಕರ್ಮಗಳನ್ನು ಮಾಡಿದ್ದಾನೆ ಅಂತ ಹೇಳಿಕೊಂಡು ಅವನ ಬಗ್ಗೆ ಗುಣಗಾನ ಮಾಡ್ತೇವೆ. ಇಲ್ಲ, ಅವನು ಕೆಟ್ಟ ಕರ್ಮಗಳನ್ನು ಮಾಡಿದರೆ ನಾವೇನು ಮಾಡ್ತೇವೆ? ಅಯ್ಯೋ, ಅವನು ಜೀವಮಾನ ಪೂರ್ತಿ ಕೆಟ್ಟ ಕರ್ಮಗಳನ್ನು ಮಾಡಿದ ಅಂತ ಹೇಳಿಕೊಂಡು, ಓ ನಾನು ಇನ್ನು ಮುಂದೆ ಅವನ ರೀತಿಯಾಗಿ ಆಗಬಾರ್ದು, ನಾನು ಇನ್ನು ಮುಂದೆ ಒಳ್ಳೆಯದಾಗಿರ್ತಕ್ಕಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿಕೊಂಡು ಆ ಸ್ಮಶಾನದಲ್ಲಿ ಬರತಕ್ಕಂತಹ ಒಂದು ವೈರಾಗ್ಯ ಉಂಟು. ಇದು ನಮ್ಮ ಸ್ಥಿತಿಯು ಕೂಡ ಹಾಗೇ ಆಗಿದೆ. ನಮಗೆ ಏನಾಗಿದೆ ಅಂತ ಕೇಳಿದರೆ, ನಮ್ಮ ಮನಸ್ಸನ್ನು ನಾವು ಭಗವಂತನಿಗೆ ಕೊಡಬೇಕು ಅಂತ ಅಂದ್ಕೊಳ್ತೇವೆ. ಆದರೆ ಅದು ಎಷ್ಟು ಜಗತ್ತಿನ ಕಡೆಗೆ ಅದು ಎಡಿಕ್ಟ್ ಆಗಿಬಿಟ್ಟಿದೆ ಅಂತ ಹೇಳಿದರೆ, ಅದರ ಜೊತೆಗೆ ಅದನ್ನು ಬಿಟ್ಟು ಈಗ ಹೇಗೆ ಅಂತ ಕೇಳಿದರೆ, ಮೀನಿಗೂ ನೀರಿಗೂ ಅವಿನಾಭಾವ ಸಂಬಂಧ. ಅಂದರೆ ಆ ಮೀನು ನೀರಿಂದ ತೆಗೆದ್ರೆ ಅದು ಮತ್ತೆ ಬದುಕೋದಿಲ್ಲ. ಅದಕ್ಕೆ ಏನು ಕೇಳಿದರೆ, ಅದಕ್ಕೆ ನೀರು ಬೇಕೇ ಬೇಕು. ನಮ್ಮ ಸ್ಥಿತಿಯು ಕೂಡ ಏನಾಗಿದೆ ಅಂತ ಕೇಳಿದ್ರೆ, ನಾವು ನೀರಿನಿಂದ ನಮಗೆ ಜಗತ್ತು ಎಂಬುದು ಅತ್ಯಂತ ಅವಶ್ಯಕ ಎಂಬಂತಹ ಅತ್ಯಂತ ಅದರ ಜೊತೆಗೆ ನಮಗೆ ನಿಕಟವಾಗಿರತಕ್ಕಂಥ ಸಂಪರ್ಕ ಬಂದು ಬಿಟ್ಟಿದೆ. ಆ ಸಂಪರ್ಕ ಏನಾಗ್ತದೆ ಅಂತ ಕೇಳಿದ್ರೆ, ಇಷ್ಟೆಲ್ಲ ಅನರ್ಥಗಳಿಗೆ ಕಾರಣವಾಗುವಂತಹದ್ದು. ಹಾಗಾಗಿ ನೀನು ಏನು ಮಾಡಬೇಕು ಅಂತ ಕೇಳಿದ್ರೆ, ಅದಕ್ಕೂ ಕೂಡ ಭಗವಂತನನ್ನು ಕೇಳಬೇಕು. ಯಾಕೆಂದರೆ ಬಂಧಕನಾರು ಬಂಧಕೋ ಭವಪಾಶಾಚ ಮೋಚಕಶ್ಚ, ಅವನು ಭವಪಾಶದಿಂದಾಗಿ ಈ ಪಾಶವನ್ನು ಹಾಕಿ ನಮ್ಮ ಭವದ ಸಂಸಾರಕ್ಕೆ ನಮ್ಮನ್ನು ಕಳಿಸಿದ್ದಾನೆ. ಕಳಿಸದಂತಹ ವ್ಯಕ್ತಿ ಯಾರು? ಭಗವಂತ. ಅವನಲ್ಲಿಯೇ ಕೇಳಬೇಕು, ಕಟ್ಟಿದ್ಯಲ್ಲ ಮಾರಾಯ, ನನ್ನನ್ನು ಬಿಡಿಸು ಮಾರಾಯ ಅಂತ ಹೇಳಿಕೊಂಡು ಅವನಲ್ಲಿಯೇ ನಾವು ಕೇಳಿದೆವು ಅಂತ ಹೇಳಿದರೆ, ಅವನೇ ನಮ್ಮನ್ನು ಮೋಕ್ಷಗೊಳಿಸಲಿಕ್ಕೆ ಇರತಕ್ಕಂತಹ ಮಾರ್ಗ. ಹಾಗಾಗಿ ನೀವು ಏನು ಮಾಡಬೇಕು ಅಂತ ಕೇಳಿದರೆ, ಆ ಭಗವಂತನನ್ನು ಶರಣು ಹೊಂದಬೇಕು. ಹಾಗಾಗಿ ಈಗ ಕೃಷ್ಣ ಹೇಳತಕ್ಕಂತಹ ಮಾತು ಏನು ಕೇಳಿದರೆ, ಯಾರಿಶ ಸರ್ವಭೂತಾನ, ನಮ್ಮ ಮನಸ್ಸು ಸರ್ವಭೂತಗಳು ಅಂತ ಹೇಳಿದರೆ, ಆ ಪ್ರಾಪಂಚಿಕವಾಗಿರತಕ್ಕಂತಹ ಪಂಚಭೂತಗಳಿಂದ ಉಂಟಾಗಿರ್ತಕ್ಕಂಥದ್ದು, ಪೃಥ್ವಿ ತೇಜೋ ವಾಯು ಆಕಾಶಗಳಿಂದ ಉಂಟಾಗಿರ್ತಕ್ಕಂತಹ ಈ ಏನು ಶರೀರ ಉಂಟಲ್ವ, ಈ ಶರೀರವು ಇದನ್ನು ನಾವು ಏನು ಮಾಡಬೇಕು ಅಂತ ಕೇಳಿದರೆ, ನಾವು ಜಗತ್ತಿನ ಕಡೆಗೆ ಇದ್ದೇವಲ್ವ, ಆಗ ಇದು ಯಾರಿಗೆ? ಇದು ಜಾನಿಗಳಿಗೆ ರಾತ್ರಿ. ಜಾನಿಗಳಿಗೆ ರಾತ್ರಿ ಅಂತ ಶಬ್ದಕ್ಕೆ ಏನರ್ಥ ಅಂತ ಕೇಳಿದರೆ, ಜಾನಿಗಳು ಯಾರೂ ಕೂಡ ಈ ಪ್ರಾಪಂಚಿಕ ವಿಷಯದಲ್ಲಿ ಪ್ರಾಪಂಚಿಕ ಭೋಗದಲ್ಲಿ ಯಾರೂ ಕೂಡ ಅನುರಕ್ತರಾಗಿಲ್ಲ. ನಮಗೆ ಅವರಿಗೆ ಇದು ರಾತ್ರಿ,
ಹಾಗಾಗಿ ನಮಗೆ ಇದು ಹಗಲು ಅಂತ ಹೇಳಿದ್ರೆ ಏನರ್ಥ ಅಂತ ಕೇಳಿದ್ರೆ, ಕೃಷ್ಣನ ಮಾತಿನ ಅರ್ಥ ಏನು ಅಂತ ಕೇಳಿದ್ರೆ, ಯಾನಿಶ ಸರ್ವಭೂತಾನ ಅಂತ ಹೇಳಿದ್ರೆ ನಮಗೆ ಈ ಜಗತ್ತು ಎಂಬುದು ರಾತ್ರಿ. ಯಾಕೆ ನಮಗೆ ಈ ಹಗಲು? ಯಾಕೆ ನಾವು ಇದರಲ್ಲಿಯೇ ಬಿದ್ದು ಉದ್ದಾಡ್ತಾ ಇದ್ದೇವೆ. ಆದರೆ ಒಬ್ಬ ಜ್ಞಾನಿಗೆ ಇದು ರಾತ್ರಿ. ಯಾಕೆ ರಾತ್ರಿ? ನಾವು ರಾತ್ರಿಯಲ್ಲಿ ಏನು ಮಾಡ್ತೇವೆ? ನಮ್ಮ ಯಾವ ಕೆಲಸ ಕ್ರಿಯೆಗಳು ಇರುವುದಿಲ್ಲ. ಅವನಿಗೆ ಇದು ಹಾಗಿರ್ತದೆ. ಅವನು ತನ್ನನ್ನು ಈ ಜಗತ್ತಿನ ಕಡೆಗೆ ಅವನಿದನ್ನು ಬಿಡೋದೇ ಇಲ್ಲ. ಹಾಗಾಗಿ ಇದು ಅವನಿಗೆ, ಯಾರಿಗೆ? ಜ್ಞಾನಿಗೆ ರಾತ್ರಿ. ಮತ್ತೆ ಜ್ಞಾನಿ ಸರ್ವಭೂತಾಣ ತಸ್ಯಾಂ ಜಾಗೃತಿ ಸಂಯಮಿ, ಯಸ್ಯಾಂ ಜಾಗೃತಿ ಭೂತಾನಿ, ಈ ಭೂತಗಳು ಎಲ್ಲಿ ಉಂಟು ಅದನ್ನು ಸಾನಿಶ, ಅದು ಜ್ಞಾನಿಗಳಿಗೆ ರಾತ್ರಿಯಪ್ಪ. ಹಾಗಾಗಿ ನಾವು ಇದನ್ನು ತಿಳ್ಕೊಳ್ಬೇಕು ಅಂತಾದರೆ, ಇದು ಒಂದು ರೀತಿಯಾಗಿ ಕೃಷ್ಣನ ಆ ಮಾತು ಅದೊಂಥರ ಒಗಟಿನ ರೀತಿ ಇರತಕ್ಕಂತಹದ್ದು. ಇದನ್ನು ನಾವು ಶ್ಲೋಕವನ್ನು ನೋಡಿದರೆ ಏನೂ ಗೊತ್ತಾಗೋದಿಲ್ಲ. ಶ್ಲೋಕದಲ್ಲಿ ಕೇವಲ ರಾತ್ರಿ ಹಗಲು ಅಂತ ಹೇಳಿಕೊಂಡು ಏನೋ ಮಾಡಿದ್ದಾನೆ. ಜ್ಞಾನಿ ರಾತ್ರಿ ಹಗಲು ಅಂತ ಹೇಳಿಕೊಂಡು ಏನೋ ಅರ್ಥವನ್ನು ಹೇಳಿದ್ದಾರೆ. ಆದರೆ ಆ ರೀತಿಯಾಗಿ ಅಲ್ಲ. ಇದನ್ನು ಆಚಾರ್ಯರು ಹೇಳುವಾಗ ಒಂದು ವಾಕ್ಯವನ್ನು, ಯಾ ಸರ್ವಭೂತಾನಾಂ ನಿಶ ಪರಮೇಶ್ವರ ಸ್ವರೂಪ ಲಕ್ಷಣ ಯಸ್ಯ ಸುಪ್ತಾನೇವ ನ ಕಿಂಚಿತ್ ಜಾನಂತಿ ತಸ್ಯಾಂ ಇಂದ್ರಿಯ ಸಮಯೋಕ್ತ ಜ್ಞಾನಿ. ಹಾಗಾಗಿ ನಮ್ಮ ಇಂದ್ರಿಯಗಳು ಇದರಲ್ಲಿ ಆಸಕ್ತರಾಗಿ ಅದು ಕ್ರಿಯಾಶೀಲವಾಗಿರ್ತವೆ. ಹಾಗಾಗಿ ಆ ಸಂಯಮಿ ಅಂದರೆ, ಸಂಯಮಿ ಅಂತ ಹೇಳಿದರೆ ಆ ಇಂದ್ರಿಯಗಳನ್ನು ನಿಗ್ರಹ ಮಾಡಿದವನು, ಅವನು ಇದರಲ್ಲಿ ಯಾವುದೇ ಒಂದು ವ್ಯತಿರೇಕ ಅದರಿಂದ ದುಃಖ ಬಂದಾಗಲೂ ಕೂಡ ಅವನು ಅದಕ್ಕೆ ಒಳಗಾಗುವುದಿಲ್ಲ. ಸುಖ ಬಂತು ಅಂತ ಹೇಳಿದರೂ ಕೂಡ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಕ್ರಿಯೆಗಳನ್ನು ಮಾಡುವುದಿಲ್ಲ. ಹಾಗಾಗಿ ನಾವು ಹಾಗಿರಬೇಕು, ನಾವು ಜ್ಞಾನಿಗಳಂತೆ ಇರಬೇಕು. ನಾವು ಜ್ಞಾನಿಗಳಂತೆ ಇರಬೇಕು ಅಂತ ಹೇಳಿದರೆ ನಮಗೆ ಅನಿವಾರ್ಯವಾಗಿ ಈ ಬಂಧನ, ಈ ಭವದ ಬಂಧನ ಬಂದು ಬಿಟ್ಟಿದೆ. ಹಾಗಾಗಿ ಭವದ ಬಂಧನವನ್ನು ಬಂದದ್ದನ್ನು ಅನುಭವಿಸಲೇಬೇಕು. ಆ ಬಂಧನವನ್ನು ಅನುಭವಿಸಲಿಕ್ಕೆ ಕೇವಲ ಅನುಭವಿಸ್ತಾ ಇರುವಂತಹದ್ದೇ ಒಂದು ಮಾರ್ಗ. ನಾ ಕೇಳಿದ್ರೆ ಕೇವಲ ಅನುಭವಿಸ್ತಾ ಇರುವಂತಹದ್ದು ಅದು ಮಾರ್ಗ ಅಂತ ಆಗೋದಿಲ್ಲ. ಅದನ್ನು ನಾವು ಬಿಡಬೇಕು. ಅದನ್ನು ಬಿಡಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಆ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಹಾಗಾಗಿ ಕೃಷ್ಣ ಹೇಳಿರ್ತಕ್ಕಂಥದ್ದು ಇದನ್ನು ನೀನು ಮಾಡಿದೆ ಅಂತ ಹೇಳಿದ್ರೆ ಆವಾಗ ನಿನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಷಯಗಳಿಂದ ಪರಾಂಗುಖನಾಗಿ ನನ್ನ ಕಡೆಗೆ ಬರಲಿಕ್ಕೆ ನಿನಗೆ ಸಾಧಕವಾಗಿದೆ, ನಿನಗೆ ಅದು ಸಾಧನವಾಗಿದೆ ಅಂತ ಹೇಳಿಕೊಂಡು ಹೇಳ್ತಾನೆ. ಇನ್ನು ದೇವೇಭ್ಯ ಅನ್ಯೇ ಯಥಾ ಬ್ರಹ್ಮ ನಶ್ಯಂತಿ ಅನ್ಯ ದೃಶ್ಯತೆ ನಿಶಾಯಾಮಿವ ಸಂವ್ಯಕ್ತಂ ಯಥಾನ್ಯೇ ಬ್ರಹ್ಮನೇಯತೆ. ಅನ್ಯೇ ಬ್ರಹ್ಮನನ್ನು ನಾವು ನೋಡಬೇಕು. ಬ್ರಹ್ಮನ ನೋಡುವ ಬ್ರಹ್ಮ ಶಬ್ದಕ್ಕೆ ಅದು ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಅಲ್ಲ, ಅದು ಭಗವಂತ. ಬ್ರಹ್ಮ ಶಬ್ದಕ್ಕೆ ಅಥಾದೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿಕೊಂಡು ಆಚಾರ್ಯ ಮಧ್ವರು ಬ್ರಹ್ಮ ಶಬ್ದಕ್ಕೆ ಭಗವಂತ ಅಂತ ಅರ್ಥವನ್ನು ಮಾಡಿದ್ದಾರೆ. ಯಾಕೆ ಬ್ರಹ್ಮ ಶಬ್ದಕ್ಕೆ ಭಗವಂತ ಅಂತ ಹೇಳಿದರೆ ಅದು ಜನ್ಮಾದಿಗಳನ್ನು ಇಡೀ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ಮಾಡುವವನು ಬ್ರಹ್ಮ. ಅದರಿಂದಾಗಿ ಅವನನ್ನೇ ಬ್ರಹ್ಮ ಅಂತ ಹೇಳಿಕೊಂಡು ಕರೀತಾರೆ ಅಂತ ಹೇಳಿಕೊಂಡು, ಹಾಗಾಗಿ ಕೃಷ್ಣನ ಮಾತು ಹೀಗೆ. ಇನ್ನು ಆಪೂರ್ಯಮಾಣ ಅಚಲ ಪ್ರತಿಷ್ಠಂ ಸಮುದ್ರ ಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾ ಯಂ ಪ್ರವಿಶಂತಿ ಸರ್ವೇ ಸ ಶಾಂತಿ ಮಾಪ್ನೋತಿ ನ ಕಾಮಕಾಮಿ. ಇದು ಕೃಷ್ಣನ ಮಾತು. ಏನು ಅಂತ ಕೇಳಿದರೆ ಭಗವಂತ ಆ ಒಂದು ದೃಷ್ಟಾಂತ ಕೊಡ್ತಾನೆ. ಏನು ಅಂತ ಕೇಳಿದರೆ ಆಪೂರ್ಯಮಾಣ ಅಚಲ ಪ್ರತಿಷ್ಠಂ. ದೊಡ್ಡ ಸಮುದ್ರ ಇದೆ. ಆ ಸಮುದ್ರ ಅದಕ್ಕೆ ಎಲ್ಲ ಕಡೆಗಳಿಂದಲೂ ಕೂಡ ಆ ನದಿಗಳಿಂದ ನೀರುಗಳು ಹೋಗಿ ಅದು ಸಮುದ್ರವನ್ನು ಸೇರ್ತದೆ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ. ಆದರೆ ಏನಾಯಿತು? ಸಮುದ್ರ ಏನಾದರೂ ವ್ಯತ್ಯಾಸ ಆಯ್ತಾ? ಸಮುದ್ರದಲ್ಲಿ ಒಂದೇನೋ ಸಣ್ಣ ವ್ಯತ್ಯಾಸ ಆಗಿರ್ಬೋದು, ಆದರೆ ಸಮುದ್ರ ಒಂದೇ ರೀತಿ ಇರ್ತದಲ್ವ? ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಆ ಎಲ್ಲ ನೀರುಗಳು ಸಮುದ್ರಕ್ಕೆ ಹೋಗಿ ಸೇರ್ತವೆ. ಆಗ ಏನಾಯಿತು? ಅದನ್ನು ಈಗ ನಮ್ಮ ಮನಸ್ಸಿಗೆ ನಾವು ಅನ್ವಯ ಮಾಡಿಕೊಳ್ಬೇಕು. ಏನು ಅಂತ ಕೇಳಿದರೆ, ಈಗ ಸಮುದ್ರದ ಜಾಗದಲ್ಲಿ ನಮ್ಮ ಮನಸ್ಸನ್ನು ಇಟ್ಟುಕೊಳ್ಳುವ. ಮನಸ್ಸಿಗೆ ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಈ ಎಲ್ಲ ಇಂದ್ರಿಯಗಳಿಂದಲೂ ಕೂಡ ವಿಷಯಗಳು
ಪ್ರವಾಹದಂತೆ ಬರ್ತಾ ಇರ್ತದೆ ಅಂತ ಇಟ್ಕೊಳ್ಳುವ. ಹೇಗೆ ನದಿಯಿಂದ ಎಲ್ಲ ನೀರುಗಳು ಹೋಗಿ ಆ ಸಮುದ್ರವನ್ನು ಸೇರ್ತಾ ಇದೆ ಅಂತ ಇಟ್ಕೊಳ್ಳುವ. ಆವಾಗ ಏನಾಯಿತು, ಆ ಸಮುದ್ರ ಅದು ಒಂದೇ ರೀತಿ ಇರ್ತದೆ. ಹಾಗೆ ನಮ್ಮ ಮನಸ್ಸನ್ನು ಎಲ್ಲ ವಿಷಯಗಳು ಕೂಡ ಅದು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅದು ಬರ್ತಾ ಉಂಟು ಅಂತ ಇಟ್ಕೊಳ್ಳುವ. ಆದರೆ ಅದನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ಆವಾಗ ಅದು ವಿಕಾರ, ಅಲ್ಲಿ ಸಮುದ್ರಕ್ಕೆ ಏನಾದರೂ ವಿಕಾರ ಆಯ್ತಾ? ಸಮುದ್ರ ಒಂದೇ ರೀತಿ ಇರ್ತದೆ, ಸಮುದ್ರಕ್ಕೆ ನೀರು ಬಂದು ಸೇರಿತು. ಅದನ್ನು ಆ ವಿಷಯ ಅದು ನೀರು ಬಂದು ಸೇರಿದ್ದು ಸರಿ, ಅದು ಏನಾಯಿತು, ಅದು ತನ್ನಲ್ಲಿರತಕ್ಕಂತಹ ನೀರನ್ನು ಉಪ್ಪನ್ನಾಗಿ ಮಾಡ್ತದೆ ಹೊರತು ಅದಕ್ಕೆ ಯಾವುದೇ ರೀತಿಯಾಗಿರೋ ವಿಕಾರಗಳಿಲ್ಲ. ಹಾಗಾಗಿ ನಮ್ಮ ಮನಸ್ಸು ಕೂಡ ಅದಕ್ಕೆ ಎಲ್ಲ ಇಂದ್ರಿಯಗಳಿಂದ ಕೂಡ ಬರ್ತಾ ಇರಲಿ ವಿಷಯಗಳು, ಆದರೆ ಅದನ್ನು ಏನು ಮಾಡಬೇಕು ಅಂತ ಕೇಳಿದರೆ ಅದನ್ನು ವಿಕಾರಕ್ಕೆ ಒಳಗಾಗದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಏನು ವಿಕಾರಕ್ಕೆ ಒಳಗಾಗೋದು ಅಂತ ಹೇಳಿದರೆ, ವಿಕಾರಕ್ಕೆ ಒಳಗಾಗೋದು ಅಂತ ಹೇಳಿದರೆ ಆ ಪಂಚ ಜ್ಞಾನೇಂದ್ರಿಯಗಳು ಅಥವಾ ಪಂಚ ಕರ್ಮೇಂದ್ರಿಯಗಳು ಅದರಿಂದ ಯಾವುದೋ ಒಂದು ವಿಷಯಗಳು ಬಂದು ಸೇರಿತು ಅಂತ ಹೇಳಿದಾಗ ಆವಾಗ ಅದರಲ್ಲಿ ಉಂಟಾಗಿರ್ತಕ್ಕಂತಹ ವಿಕಾರಗಳಿಗೆ ನಾವು ನಮ್ಮನ್ನು ಒಡ್ಬಾರ್ದು. ಇದನ್ನು ಯಾರು ಮಾಡ್ತಾನೋ ಅವನನ್ನು ಜಿತೇಂದ್ರಿಯ ಅಂತ ಕರೀತಾನೆ. ಹಾಗಾಗಿ ತದ್ವತ್ ಕಾಮಯಂ ಪ್ರವಿಶಂತಿ ಸರ್ವೇ, ಕಾಮನೆಗಳು ವಿಷಯಗಳು ಸೇರ್ತಾ ಇರಲಿ, ನೀವೇನು ಮಾಡು, ನೀನು ನನ್ನಲ್ಲಿ ನೀನು ನನ್ನ ಕಡೆಗಿದ್ದೀಯಲ್ವಾ, ನನ್ನನ್ನು ನೀನು ಅನನ್ಯ ಮನಸ್ಕನಾಗಿ ನನ್ನನ್ನು ನೀನು ಶರಣು ಹೊಂದು, ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಹಾಗಾಗಿ ಸ ಶಾಂತಿ ಮಾಪ್ನೋತಿ. ಇದು ಯಾರಿಗೆ ಸಾಧ್ಯ ಅಂತ ಕೇಳಿದ್ರೆ ಇದು ಜ್ಞಾನಿಗೆ ಸಾಧ್ಯ. ನಾವು ಇದನ್ನು ಈ ಸ್ಥಳದಲ್ಲಿ ಕೂತ್ಕೊಂಡು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಯಾಕೆ ಅಂತ ಕೇಳಿದರೆ ನಮಗೂ ಕೂಡ ಆ ಎಲ್ಲ ಇಂದ್ರಿಯಗಳಿಂದ ಬರತಕ್ಕಂತಹ ವ್ಯವಸ್ಥೆಗಳು ನಮ್ಮನ್ನು ಬಾಧಿಸ್ತಾ ಇರ್ತದೆ. ಆದರೆ ಆ ಬಾಧೆಗೆ ಒಳಗಾಗುವಂತಹ ಪ್ರಮಾಣ ಕಮ್ಮಿ ಇರಬೇಕು ಅಂತ. ಯಾಕೆ ಅಂದರೆ ನಾವು ನಮ್ಮನ್ನು ಅದಕ್ಕೆ ಒಳಗಾಗಿ ಪೂರ್ತಿಯಾಗಿ ನಾವನ್ನು ಅದರಲ್ಲಿ ಒಳಗೋದೆವು ಅಂತ ಹೇಳಿದರೆ ಆವಾಗ ಅದರಲ್ಲಿ ನಾವು ಬಿದ್ದು ಬಿಡ್ತೇವೆ. ಹಾಗಾಗಿ ನಿನಗೇನಾಗ್ತದೆ ಆವಾಗ, ನಿನಗೆ ಮೇಲೆ ಬರಲಿಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿಗೆ ಹೋಗಿಬಿಡ್ತೇನೆ. ನೀನು ಮೇಲೆ ಬರಬೇಕಲ್ವ, ನೀನು ಇದರಲ್ಲೇ ಬಿದ್ದು ಒದ್ದಾಡ್ತೀನಿ, ಬಿದ್ದು ಒದ್ದಾಡು. ನಿನಗೆ ಶಾಂತಿ ಬೇಕಲ್ವ, ಶಾಂತಿ ಶಬ್ದಕ್ಕೆ ಅರ್ಥ ಏನು ಕೇಳಿದ್ರೆ, ಶಂ ಅಂದರೆ ಸುಖ, ಸುಖದ ಅಂತ ಕೊನೆಯ ಭಾಗ. ಸುಖದ ಕೊನೆಯ ಭಾಗ ಯಾವುದು ಕೇಳಿದ್ರೆ ಶಂ ಅಂತ, ಸುಖದ ಕೊನೆಯ ಭಾಗ ಮೋಕ್ಷ. ಹಾಗಾಗಿ ನೀನು ಮೋಕ್ಷಕ್ಕೆ ಪ್ರಯತ್ನ ಪಡು. ಮೋಕ್ಷಕ್ಕೆ ಪ್ರಯತ್ನ ಪಟ್ಟೇ ಅಂತ ಹೇಳಿದರೆ ಆವಾಗ ನಿನಗೆ ಎಲ್ಲವನ್ನು ಕೂಡ ಭಗವಂತ ಕೊಡ್ತಾನೆ ಅಂತ ಹೇಳಿದಾಗ ಶಾಂತಿ ಕಾಮಕಾಮಿ ಅವನು ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಕಾರಗಳಿಗೆ ಒಳಗಾಗದೆ ತನ್ನನ್ನು ಜಿತೇಂದ್ರಿಯ ಅಂತ ಅನಿಸಿಕೊಂಡು ಇರ್ತಾನೆ ಅಂತ ಹೇಳ್ತಾನೆ. ಹಾಗಾಗಿ ಇನ್ನು ಧ್ಯಾಯ ಕಾಮಾನ್ ಯಸ್ ಸರ್ವಾನ್ ಪಮಾಂಶರ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸ ಶಾಂತಿ ಮದಿಗಚ್ಚತಿ. ಅವನು ಶಾಂತಿ ಮದಿಗಚ್ಚತಿ. ಯಾರು ಶಾಂತಿ ಮದಿಗಚ್ಚತಿ ಅಂತ ಕೇಳಿದ್ರೆ ವಿಹಾಯ ಕಾಮಾನ್ ತ್ಯಾಗೆ, ತ್ಯಾಗ ಮಾಡು, ಏನನ್ನ ಕಾಮನೆಯನ್ನು ತ್ಯಾಗ ಮಾಡು. ಬೇಕು 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 ಎಂಬುದಾಗಿ ನಿನ್ನನ್ನು ನೀನು ಅಂಟಿಕೊಳ್ತೀಯಲ್ಲವ ಜಗತ್ತಿನ ಕಡೆಗೆ, ಆ ಬೇಕು ಎಂಬುದನ್ನು ಭಗವಂತನ ಕಡೆಗೆ ಕೊಡುವು. ನನಗೆ ಭಗವಂತ ಬೇಕು ಅಂತ ಕೊಡು. ಆವಾಗ ಆ ಬೇಕು ಎಂಬುದು ಕೂಡ ಅದು ಒಳ್ಳೆಯದು ತರಿಸಿಕೊಡುತ್ತದೆ. ಹಾಗಾಗಿ ಪುಮಾಂಶರದ ನಿಸ್ಪೃಹ, ನಿನಗೆ ಯಾವುದೇ ನಿಸ್ಪೃಹತೆ ಅಂದರೆ ಅದರಲ್ಲಿ ಆ ತಲ್ಲೀನವಾಗಬೇಕೆ ಅದು ಬೇಡ. ಇದನ್ನು ಇದ್ದುಕೊಂಡು ನಿರ್ಮಮೋ ನಿರಹಂಕಾರ, ಮಮ 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 ಅಂತ ಹೇಳಿಕೊಂಡು ಮಾಡ್ತೀಯಲ್ವ, ಮಮ ಅಂತ ಹೇಳಿಕೊಂಡು ಮಾಡಿದಾಗ ಅಂದರೆ ಮಮ ನನ್ನದು ಅಂತ ಹೇಳಿಕೊಂಡು ಆ ಬೌಂಡ್ರಿ, ನನ್ನದು ನನ್ನ ಮನೆ ನನ್ನ ಮಕ್ಕಳು ಅಂತ ಹೇಳಿಕೊಂಡು ಬೌಂಡ್ರಿ ಹಾಕ್ಕೊಂಡು ಮಾಡಿದಾಗ ಏನಾಗ್ತದೆ ಅಂತ ಕೇಳಿದ್ರೆ ಅದು ಅಲ್ಲಿಗೊಂದು ಆ ಸೀಮಿತ ಅವಧಿ ಬಂದು ಬಿಡ್ತದೆ. ಆ ಸೀಮಿತ ಅವಧಿಯನ್ನು ದಾಟು. ನನಗೆ ಭಗವಂತ ಬೇಕು ಅಂತ ಹೇಳಿಕೊಂಡು ನೀನು ಸ್ವಲ್ಪ ನನ್ನನ್ನು ನನ್ನ ಮನಸ್ಸನ್ನು ನನ್ನ ಕಡೆಗೆ ನೀಡಿದಿ ಅಂತ ಹೇಳಿದರೆ ನಿರಹಂಕಾರ, ಆ ನೀಡುವಿಕೆ ಎಂಬುದು ಅದು ಹೇಗಿರಬೇಕು ಅಂತ ಕೇಳಿದರೆ ನಮಗೆ ಏನಾಗ್ತದೆ ಅಂತ ಕೇಳಿದರೆ ನಾವು ಸ್ವಲ್ಪ ನಮ್ಮನ್ನು ನಾವು ನಾವು ಏನೋ ಒಂದು ಸ್ವಲ್ಪ ಬಗ್ಗೆ ಸ್ವಲ್ಪ ತಿಳ್ಕೊಂಡೆವು ಅಂತ ಹೇಳಿದರೆ ನಮಗೆ ಸಹಜವಾಗಿರ್ತಕ್ಕಂಥ ಮನುಷ್ಯನಲ್ಲಿ ಸಹಜವಾಗಿರ್ತಕ್ಕಂಥ ಒಂದು ಗುಣ ಬಂದು ಬಿಡ್ತದೆ. ಅದು ಏನು ಕೇಳಿದರೆ ಅಹಂಕಾರ, ನಾನು ಅಂತ ಹೇಳಿದ ತಕ್ಷಣ ಅಲ್ಲಿ ಒಂದು ಅದರ ನಾನು ಅಂತ ಹೇಳುವಲ್ಲಿಯೇ ಅದಕ್ಕೊಂದು ಅಹಂ ಎಂಬುದು ಅದಕ್ಕೆ
ನಮ್ಮ ಆ ಸಂಸ್ಕೃತದಲ್ಲಿ ನಾವು ಏನು ಕರಿತೇವೆ ಅಂತ ಹೇಳಿದ್ರೆ ಅಹಂ ಎಂಬುದಕ್ಕೆ ಎರಡು ಕೂಡ ಆಗ್ತದೆ. ಅಹಂ ಅಂತ ಹೇಳಿದಾಗ ನಾನು ಅಂತ ಕರಿತೇವೆ. ಅಂದರೆ ಈ ಅಹಂಕಾರಕ್ಕೂ ಕೂಡ ಅಹಂ ಅಂತ ಕರಿತೇವೆ. ಈ ಎರಡೂ ಕೂಡ ನಾನು ಅಂತ ಬಂದ ತಕ್ಷಣ ಅವುಗಳು ಎದ್ದು ಬಿಡ್ತವೆ. ಹಾಗಾಗಿ ಈ ನಿರ್ಮಮ ನಿರಹಂಕಾರ ನೀನು ಮಾಡಿದ್ಯಲ್ವಾ, ನಾನು ನಾವು ಏನೋ ಒಂದು ಸಣ್ಣ ಕರ್ಮವನ್ನು ಮಾಡಿರ್ತೇವೆ, ಆ ಮಾಡಿರತಕ್ಕಂತಹ ಕರ್ಮವನ್ನು ನಾವು ಹೈಲೈಟ್ ಮಾಡಿಬಿಡ್ತೇವೆ. ನಾನು ಮಾಡಿದೆ ಅಂತ ಹೇಳಿಕೊಂಡು ಹೈಲೈಟ್ ಮಾಡಿಬಿಟ್ಟದಾಗ ಆ ಎಲ್ಲವೂ ಕೂಡ ಏನುಂಟು ಅದು ವ್ಯರ್ಥವಾಗಿಬಿಡ್ತದೆ. ಹಾಗಾಗಿ ಇದನ್ನು ಬೇಡ, ಇದನ್ನು ನೀನು ಯಾವಾಗ ತ್ಯಜಿಸ್ತೀಯೋ ಆವಾಗ ನಿನಗೆ ಆ ನನ್ನ ನೀನು ಹೊಂದಿತೀ ಅಂತ ಹೇಳಿಕೊಂಡು ಕೃಷ್ಣ ಹೇಳತಕ್ಕಂತಹ ಮಾತು ಶಾಂತಿ ಮಧಿಗಚ್ಚತಿ. ಹಾಗಾಗಿ ಇನ್ನು ಮುಂದಿನ ಒಂದು ಶ್ಲೋಕ, ಯೇಷಾ ಬ್ರಾಹ್ಮೀ ಸ್ಥಿತಿ ಪಾತ್ರ ನೈನಾಂ ಪ್ರಾಪ್ಯ ವಿಮುಖ್ಯತಿ ಸ್ಥಿತ್ವಾಸ್ಯಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಪೃಚ್ಛತಿ. ಹೇ ಅರ್ಜುನ, ಅವನ ಮಾತನ್ನು ಇಡೀ ಆ ಇಷ್ಟು ಹೊತ್ತು ಅವನ ಆ ಒಂದನೇ ಅಧ್ಯಾಯದಲ್ಲಿ ಪೂರ್ತಿ ತನ್ನ ಸಮಸ್ಯೆಗಳನ್ನು ಹೇಳಿಕೊಂಡ, ಎರಡನೇ ಅಧ್ಯಾಯದಲ್ಲಿ ಪೂರ್ತಿ ಅವನ ಸಮಸ್ಯೆಗಳಿಗೆ ಉತ್ತರವನ್ನು ಕೊಟ್ಟ. ಹಾಗಾಗಿ ಅರ್ಜುನ ನೀನು ಏನು ಮಾಡಬೇಕು ಅಂತ, ನಿಷಿದ್ಧವಾಗಿರ್ತಕ್ಕಂತಹ ಭೋಗಗಳುಂಟಲ್ಲ ಅದನ್ನು ಬಿಟ್ಟು ಬಿಡು. ನೀನು ಏನು ಮಾಡು, ಸದಾಕಾಲದಲ್ಲೂ ನಾನೊಬ್ಬ ಇದ್ದೇನಲ್ವ, ನನ್ನ ಕಡೆಗೆ ನೀನು ಬಾ, ನನ್ನನ್ನು ನೀನು ಬಾ ಅಂತ ಹೇಳಿದರೆ ಬರಲಿಕ್ಕಾಗುವುದಿಲ್ಲ, ಅದಕ್ಕೆ ಅವನನ್ನೇ ಕೂಡ ಬೇಡಬೇಕು. ಹಾಗಾಗಿ ಅವನ ಕಡೆಗೆ ನಾವು ಕೊಟ್ಟೆವು ನಮ್ಮ ಓದೆವು ಅಂತಾದರೆ ಇದು ಬ್ರಹ್ಮಜ್ಞಾನಿ, ಇದು ಈ ಸ್ಥಿತಿ ಯಾರು ಇರ್ತಾನೋ ಅದು ಬ್ರಹ್ಮಜ್ಞಾನಿ ಅಂತ ಅನಿಸಿಕೊಡ್ತಾನೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂತಹ ಬ್ರಹ್ಮಜ್ಞಾನಿ ಏನಾಗ್ತದೆ ಅಂತ ಕೇಳಿದರೆ ಇದು ಅವನಿಗೆ ಮತ್ತೆ ಪುನಃ ಸಂಸಾರ ಬರುವುದಿಲ್ಲ. ಈ ತ್ರಿದೇವನರಯ ಭೂ ಗೋಚರ ನಿತ್ಯಬದ್ಧ, ನಮ್ಮ ಸ್ಥಿತಿ ಹೇಗಾಗಿದೆ ಅಂತ ಕೇಳಿದರೆ ತ್ರಿದೇವ ನರಯ ಭೂ, ತ್ರಿದೇವ ನರಯ ಭೂ, ಸ್ವರ್ಗ ನರಕ ಭೂಮಿ, ಸ್ವರ್ಗ ನರಕ ಭೂಮಿ, ಇದರಲ್ಲಿಯೇ ತಿರುಗ್ತಾ ಇರ್ತೇವೆ. ಇದರನ್ನು ಬಿಟ್ಟು ಇದಕ್ಕೊಂದು ಬೇರೆ ಮಾರ್ಗ ಉಂಟು, ಆ ಮಾರ್ಗದ ಕಡೆಗೆ ಹೋಗಲಿಕ್ಕೆ ಪ್ರಯತ್ನವೇ ಪಡುವುದಿಲ್ಲ. ಇದರಲ್ಲಿಯೇ ಬಿತ್ತು ಒದ್ದಾಡ್ತಾ ಇದ್ದರೆ ಆವಾಗ ನಿನಗೆ ಏನೂ ಸಿಗೋದಿಲ್ಲ. ಹಾಗಾಗಿ ನನ್ನ ಕಡೆಗೆ ಬಾ, ನನ್ನ ಕಡೆಗೆ ಬರಬೇಕು ಅಂತಂದರೆ ವಿಷಯಗಳಲ್ಲಿ ವಿರಕ್ತಿಯನ್ನು ಹೊಂದು. ವಿಷಯಗಳಲ್ಲಿ ವಿರಕ್ತಿ ಹೊಂದಿದೆ ಅಂತ ಹೇಳಿದರೆ ಆವಾಗ ನಿನಗೆ ಎಲ್ಲವೂ ಕೂಡ, ಆದರೆ ಇದನ್ನು ಎಲ್ಲಿ ಬರಬೇಕು ಅಂತ ಕೇಳಿದರೆ ಕೊನೆಯ ಕಾಲದಲ್ಲಿ ನಮ್ಮ ಆಚಾರ್ಯ ಮಧ್ವರು ಕೂಡ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ ಏನು ಅಂತ ಕೇಳಿದರೆ ಅಂತಕಾಲೇ ವಿಶೇಷತಃ ಅಂತ ಒಂದು ಮಾತನ್ನು ಹೇಳ್ತಾರೆ. ನಮಗೆ ನಮ್ಮ ಜೀವನದಲ್ಲಿ ಎಲ್ಲಿಯೂ ಕೂಡ ನಾವು ಸ್ಮರಣೆ ಮಾಡದೆ ನಮಗೆ ಕೊನೆಯ ಕಾಲದಲ್ಲಿ ನಾವು ಒಂದು ಯೋಚನೆಯನ್ನು ಮಾಡ್ಬೋದು ಏನು ಕೇಳಿದರೆ ಅಷ್ಟು 60 ವರ್ಷನೋ 70 ವರ್ಷನೋ ಅಥವಾ 50 ವರ್ಷನೋ ಪೂರ್ಣವಾಗಿ ನಮ್ಮ ಮನಸ್ಸನ್ನು ಲೌಕಿಕವಾಗಿ ಬಿಟ್ಟು ಬಿಡುವ, ಅದೇನಿದ್ರು ಕೂಡ ರಿಟೈರ್ಡ್ ಆದಮೇಲೆ ದೇವರು 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 ಅಂತ ಹೇಳುವ ಅಂತ ಹೇಳಿದರೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದರೆ ಅಂತಕಾಲೇ ವಿಶೇಷತಃ, ನೀನು ಯಾವಾಗ ನಿನ್ನ ಜೀವಮಾನ ಪೂರ್ತಿ ಮಾಡ್ತೀಯೋ ಆವಾಗ ನಿನಗೆ ಅಂತಕಾಲದಲ್ಲಿ ಬರಲಿಕ್ಕೆ ಸಾಧ್ಯ. ನೀನು ಇಡೀ ಜೀವನದಲ್ಲಿ ನೀನು ಏ ಮಾಡಿದ್ದೇನು ಕೇಳಿದರೆ ಒಂದು ಪಕ್ಷ ನೀನು ಹೊರಗಿನ ಇದಕ್ಕೆ ನೀನು ಕೊಡ್ತಾ ಕೂತ್ಕೊಂಡ್ರೆ ಆವಾಗ ನಿನಗೆ ಕೊನೆಯ ಕಾಲದಲ್ಲಿ ಯಾವ ಕಾಲಕ್ಕೂ ಕೂಡ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಕೊನೆಯ ಕಾಲದಲ್ಲಿ ಬರಬೇಕು ಅಂತಾದರೆ ಅದಕ್ಕೆ ಆರಂಭದಿಂದಲೂ ಕೂಡ ಆ ಟ್ರೈನಿಂಗ್, ಮನಸ್ಸಿಗೆ ಆ ಟ್ರೈನಿಂಗನ್ನು ಕೊಡಬೇಕು. ಇದು ಕೊಟ್ಟಿ ಅಂತ ಹೇಳಿದ್ರೆ ನಿನಗೆ ಅಂತಕಾಲದಲ್ಲಿ ನಿನಗೆ ಸಹಜವಾಗಿರತಕ್ಕಂಥ ಸ್ಥಿತಿಯನ್ನು ನೀನು ಹೊಂದುತ್ತಿ ಅಂತ ಹೇಳಿಕೊಂಡು ಕೃಷ್ಣ ಹೇಳ್ತಾನೆ. ಹಾಗಾಗಿ ಈ ಪ್ರಾಕೃತವಾಗಿರತಕ್ಕಂಥ ಶರೀರವನ್ನು ದಾಟಿ ಅವನು ನನ್ನನ್ನು ಹೊಂತಾನೆ ಅಂತ ಹೇಳಿಕೊಂಡು ಕೃಷ್ಣದೇವರು ಹೇಳ್ತಾರೆ. ಹೀಗೆ ಇದು ಕೃಷ್ಣನ ಮಾತು. ಇಷ್ಟನ್ನು ನೀನು ಮಾಡಿದಿ ಅಂತ ಹೇಳಿದರೆ ಆವಾಗ ನಿನಗೆ ಆ ನನ್ನನ್ನು ಹೊಂದಲಿಕ್ಕೆ ಬೇಕಾಗಿರತಕ್ಕಂಥ ಸ್ಥಿತಿಯನ್ನು ಹೊಂದುತ್ತಿ ಅಂತ ಹೇಳಿಕೊಂಡು ಇಲ್ಲಿಗೆ ಆ ಸಾಂಖ್ಯಯೋಗವನ್ನು, ಭಗವಂತನ ಸಾಂಖ್ಯಶಾಸ್ತ್ರ, ಯಾಕೆಂದರೆ ಆ ಸಾಂಖ್ಯ ಅಂತ ಹೇಳಿದರೆ ಜ್ಞಾನ ಅಂತ ಮೊದಲೇ ಹೇಳಿದ, ಹಾಗಾಗಿ ಅವನಿಗೆ ಉಪದೇಶಾತ್ಮಕವಾಗಿರತಕ್ಕಂತಹ ಯೋಗವನ್ನು ಕೃಷ್ಣ ಹೇಳಿದ. ಹಾಗಾಗಿ ಆ ಸಾಂಖ್ಯದ ದ್ವಿತೀಯ ಅಧ್ಯಾಯದಲ್ಲಿ ಕೃಷ್ಣನ ಮಾತನ್ನು ಮುಗಿಸಿ ಇನ್ನು ಮುಂದೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳಿಕೊಂಡು ಇವತ್ತಿನ ದಿವಸ ಜಾರಿಗಳಾಗಿರತಕ್ಕಂತಹ ದಾಸಶ್ರೇಷ್ಠಂ ದಯಾನಿಧಿಂ ಪುರಂದರ ಗುರು ಮಂದೇ ದಾಸಶ್ರೇಷ್ಠಂ ದಯಾನಿಧಿಂ ಅಂತ. ಹಾಗಾಗಿ ಆ ಪುರಂದರ ದಾಸರ ಬಗ್ಗೆ ಒಂದು ಸ್ವಲ್ಪ ಒಂದು 2 ನಿಮಿಷಗಳ ಕಾಲ ಸ್ಮರಣೆಯನ್ನು ಮಾಡೋಣ. ಯಾಕೆಂದರೆ ನಮಗೆ ಇದೆಲ್ಲವೂ ಕೂಡ ಆ 2 ಶಾಸ್ತ್ರಗಳು, ಒಂದು ವ್ಯಾಸ ಸಾಹಿತ್ಯ, ಒಂದು ದಾಸ ಸಾಹಿತ್ಯ ಅಂತ. ವ್ಯಾಸ ಸಾಹಿತ್ಯ ಅಂತ ಹೇಳಿದರೆ ವೇದವ್ಯಾಸರು ಯಾವುದೋ ಸೂತ್ರಗಳನ್ನು
ಅದಕ್ಕೆ ಮಾಡಿದ್ದಾರೆ. ಆ ಸೂತ್ರಕ್ಕೆ ಭಾಷ್ಯ ರೂಪವಾಗಿ ಆಚಾರ್ಯ ಮಧ್ವರು ಆ ಭಾಷ್ಯವನ್ನು ಮಾಡಿದ್ದಾರೆ. ಇಲ್ಲಿ ಆ ಭಾಷ್ಯಕ್ಕೆ ನಮಗೆ ಅರ್ಥ ಆಗೋದಿಲ್ಲ. ಆ ಭಾಷ್ಯವೂ ಕೂಡ ಅರ್ಥವಾಗಬೇಕು ಅಂತಾದರೆ ಅದಕ್ಕೆ ಯಾರ ಸಹಕಾರ ಬೇಕು ಅಂತ ಹೇಳಿದರೆ ನಮಗೆ ವಾದಿರಾಜರು. ವಾದಿರಾಜರ ಆ ಯುಕ್ತಿ ಮಲ್ಲಿಕೆ ಅಲ್ಲಿ ದೊಡ್ಡ ಗ್ರಂಥಗಳನ್ನು ಮಾಡಿದ್ದಾರೆ. ರಾಯರು ಆ ಪರಿಮಳ ಇತ್ಯಾದಿ ಗ್ರಂಥಗಳನ್ನು ಮಾಡಿದ್ದಾರೆ. ಅವರನ್ನು ನಾವು ಯಾವ ರೀತಿಯಾಗಿ ಸ್ಮರಣ ಮಾಡ್ತೇವೆಯೋ ಅದೇ ರೀತಿಯಾಗಿ ಜಗನ್ನಾಥದಾಸರು, ಗೋಪಾಲದಾಸರು, ಪುರಂದರದಾಸರು ಎಲ್ಲರೂ ಕೂಡ ನಮಗೆ ಅದನ್ನು ಕನ್ನಡೀಕರಿಸಿ ಕೊಟ್ಟವರು ಯಾರು ಕೇಳಿದ್ರೆ, ಆ ವ್ಯಾಸರ ಸಾಹಿತ್ಯವನ್ನು ಕನ್ನಡೀಕರಿಸಿ ಕೊಟ್ಟವರು ಯಾರು ಕೇಳಿದ್ರೆ ಈ ದಾಸಶ್ರೇಷ್ಠರುಗಳು. ಪುರಂದರದಾಸರು ಅವರು ಸಹಜವಾಗಿ ಒಬ್ಬ ನವಕೋಟಿ ನಾರಾಯಣ. ಯಾಕೆಂದರೆ ಎಲ್ಲರೂ ಕೂಡ ನಮಗೆ ಸ್ವಲ್ಪ ನಾವು ಆ ದಾಸರ ಚರಿತ್ರೆಯನ್ನು ನೋಡಿದೆವು ಅಂತ ಹೇಳಿದರೆ ಎಲ್ಲರೂ ಕೂಡ ಬಡವರು ಅಂತ ನಾವು ತಿಳ್ಕೊಂಡಿರ್ತೇವೆ. ಆದರೆ ಈ ದಾಸರು ಪುರಂದರದು ಹಾಗಲ್ಲ. ಪುರಂದರದಾಸರು ಹುಟ್ಟುವಾಗಲೇ ಆಗರ್ಭ ಶ್ರೀಮಂತ. ಆದರೆ ಒಂದು ಜೀವನದಲ್ಲಿ ಆದಂತಹ ಒಂದು ಆ ತಿರುವು ಅವರನ್ನು ಪೂರ್ತಿ ಲೌಕಿಕ ಜಗತ್ತಿನಿಂದ ಅವರನ್ನು ಬೇರ್ಪಡಿಸಿ ಭಗವಂತನ ಅಲೌಕಿಕನಾಗಿರತಕ್ಕಂತಹ ಭಗವಂತನ ಕಡೆಗೆ ಅದು ತಿರುಗಿಸಿತು. ಹಾಗಾಗಿ ಇದು ವ್ಯಾಸರಾಜರು ನಮಗೆ ಪರಮೋತ್ಕೃಷ್ಟವಾಗಿರ್ತಕ್ಕಂತಹ ಸಾಧನೆಯನ್ನು ಕೊಟ್ಟವರು, ಅವರಿಗೆ ಅಂಕಿತವನ್ನು ಕೊಟ್ಟವರು ಯಾರು ಕೇಳಿದರೆ ಆ ವ್ಯಾಸರಾಜರು. ಹಾಗಾಗಿ ಆ ಅವರಿಂದ ಅಂಕಿತವನ್ನು ಪಡೆದು ಇಡೀ ಆ ಸಾಹಿತ್ಯ ಪ್ರಪಂಚದಲ್ಲಿ, ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಮೇರು ಅಂತ ಅನಿಸಿಕೊಂಡು ಸುಮಾರು 4.5 ಲಕ್ಷ ಚಿಲ್ಲರೆ ಅಷ್ಟು ದೇವರ ಉಗಾಭೋಗ ಪದ್ಯ ಇತ್ಯಾದಿಗಳನ್ನು ರಚಿಸಿ ಅದನ್ನು ಭಗವಂತ ನಮಗೆ ಸಾಧಕರಿಗೆ ಪಾಮರರಿಗೆ ಅರ್ಥವಾಗಬೇಕು ಎಂಬಂತಹ ದೃಷ್ಟಿಯಿಂದ ಅದನ್ನು ಕೊಟ್ಟವರು ಆ ಪುರಂದರದಾಸರು. ಅವರ ಬಗ್ಗೆ ಒಂದು ಶ್ಲೋಕವನ್ನು, ಒಂದು ಮಾತನ್ನು, ಅವರದ್ದು ಒಂದು ಪದ್ಯವನ್ನು ಹೇಳ್ತಾರೆ ಏನು ಅಂತ ಕೇಳಿದರೆ ಅದು ಬಹಳ ಚೆನ್ನಾಗಿದೆ. ಏನು ಅಂತ ಕೇಳಿದರೆ ಈಗ ನಾವು ಇಷ್ಟು ಹೊತ್ತು ಹೇಳಿರತಕ್ಕಂತಹದ್ದು ಏನು ಕೇಳಿದರೆ, ಆ ಒಲೆಯ ಬಂದನೆಂದು ಒಳಗೆ ದೇವರ ಮಾಡಿ ಗಣಗಣ ಗಂಟೆಯ ಬಾರಿಸುವರಯ್ಯ, ತನುವಿನ ಕೋಪವು ಹೊಲೆಯನಲ್ಲವೇ, ಪರಧನ ಪರಸತಿ ಹೊಲೆಯಲ್ಲವೇ, ಹರಿಯ ವಿಸ್ಮೃತಿ ತಾನು ಹೊಲೆಯಲ್ಲವೇ, ಹೊರಗಿದ್ದ ಹೊಲೆಯನ ಒಳಗೆ ಬಚ್ಚಿಟ್ಟರೆ ಇದಕ್ಕೇನು ಮದ್ದು ಪುರಂದರ ವಿಠಲ ಅಂತ ಹೇಳಿಕೊಂಡು ಅವರು ಹೇಳಿರತಕ್ಕಂತಹ ಮಾತು. ನಮ್ಮ ಸ್ಥಿತಿ ಹೇಗಾಗಿದೆ ಅಂತ ಹೇಳಿದರೆ ತನು ಶುದ್ಧಿ ಇಲ್ಲ. ತನು ಶುದ್ಧಿ ಇಲ್ಲ ಅಂತ ಹೇಳಿದರೆ ಮನಸ್ಸಿನಿಂದಾಗಿ ಅದು ಪೂರ್ಣವಾಗಿ ಕಲುಷಿತವಾಗಿ ಬಿಟ್ಟಿದೆ. ಹಾಗಾಗಿ ಇಲ್ಲಿ ಆ ಒಳಗಿರತಕ್ಕಂತಹ ಕಲುಷಿತ ಅಂದರೆ ಆ ಕಲುಷವನ್ನು ಇಟ್ಟುಕೊಂಡು ತಾನು ಭಗವಂತನನ್ನು ಪರಧನ ಪರಸತಿ ಅಂತ ಹೇಳಿಕೊಂಡು ನಾವು ಮುದ್ದಾಡ್ತೇವೆ. ಅಲ್ಲಿ ಅದು ನಿಜವಾಗಿ ಹೊಲೆಯ. ನಾವು ಲೌಕಿಕ ಯಾವುದೋ ಒಬ್ಬ ಹೊಲೆಯನನ್ನು ಹೊಲೆಯ ಅಂತ ಹೇಳುವುದಕ್ಕಿಂತ ನಮ್ಮಲ್ಲಿಯೇ ಈ ಹೊಲೆಯತನ ಇದೆ ಅಲ್ವ, ಅದಕ್ಕೆ ಏನು ಮದ್ದು, ಅದಕ್ಕೇನು ಮಾಡ್ತಾರೆ ಅಂತ ಹೇಳಿಕೊಂಡು ಹರಿಯ ವಿಸ್ಮೃತಿ, ಭಗವಂತನಲ್ಲಿ ವಿಸ್ಮೃತಿ ಇರುವಂತಹದ್ದು ಇದು ಒಂದು ರೀತಿಯಾಗಿರ್ತಕ್ಕಂಥ ಹೊಲೆತನ. ಹಾಗಾಗಿ ಇದನ್ನು ನಾವು ನಮ್ಮ ಜೀವನದಿಂದ ಹೋಗಲಾಡಿಸಿದೆವು ಅಂತ ಹೇಳಿದರೆ ಇದಕ್ಕೆ ಭಗವಂತನ, ಇದು ಪುರಂದರ, ಇದನ್ನು ಭಗವಂತನ ವಿಠಲ, ಭಗವಂತನ ಕಡೆಗೆ ಇರತಕ್ಕಂತಹ ಮಾರ್ಗ ಅಂತ ಹೇಳಿಕೊಂಡು ಇನ್ನೊಂದು ಮಾತು ಇದೆ. ಎಲ್ಲ ದಾಸರು ಕೂಡ ಪುರಂದರದಾಸರ ಹಿಂದೆ, ಎಲ್ಲ ಆಚಾರ್ಯರು ಮಧ್ವರ ಹಿಂದೆ, ಎಲ್ಲ ಗಿಡಗಳು ತುಳಸಿಯ ಹಿಂದೆ, ಎಲ್ಲ ವೃಕ್ಷಗಳು ಆ ಅಶ್ವತ್ಥದ ಹಿಂದೆ, ಎಲ್ಲ ವ್ರತಗಳು ಏಕಾದಶಿಯ ಹಿಂದೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಆ ದಾಸರು ಅಂತ ಹೇಳಿದಾಗ ದಾಸರು ಅಂದರೆ ದಾಸರೆಂದರೆ ಪುರಂದರದಾಸರು, ದಾಸರಲ್ಲಿ ಅಗ್ರಗಣ್ಯರಾಗಿ ದಾಸರಲ್ಲಿ ಉತ್ತಮರು ಅನಿಸಿಕೊಂಡು ಇರತಕ್ಕಂಥವರು ಪುರಂದರದಾಸರು. ಹಾಗಾಗಿ ಮಧ್ವರ ಭಾಷ್ಯ ಎಂಬುದು 21 ಭಾಷೆಗಳನ್ನು ದಾಟಿ ಬಂದಿರತಕ್ಕಂತಹ ಭಾಷ್ಯ. ಅದು ಏಕವಿಂಶತಿ ಕುಭಾಷದು ಶಕಂ ಅಂತ ಹೇಳಿಕೊಂಡು 21 ಭಾಷೆಗಳನ್ನು ಮೀರಿ 22 ಆಚಾರ್ಯರ ಭಾಷ್ಯವಾಗಿ ಬಂದದ್ದು. ಹಾಗಾಗಿ ಎಲ್ಲ ಗಿಡಗಳು ತುಳಸಿಯ ಹಿಂದೆ, ತುಳಸಿ ಒಂದು ಇಲ್ಲ ಅಂತ ಹೇಳಿದರೆ ತುಳಸಿಯ ಪೂಜೆ, ತುಳಸಿಯಲ್ಲಿ ಇಲ್ಲದೆ ದೇವರ ಪೂಜೆಯನ್ನು ಮಾಡಲಿಕ್ಕೂ ಇಲ್ಲ ಅಂತ ಹೇಳ್ತಾರೆ. ಇನ್ನು ಎಲ್ಲ ವೃಕ್ಷಗಳು ಯಾವ್ಯಾವ ವೃಕ್ಷಗಳಿದ್ದರೂ ಕೂಡ ಅಶ್ವತ್ಥದ ಒಂದು ವೃಕ್ಷ ಇದ್ದರೆ ಅದು ಎಲ್ಲ ವೃಕ್ಷಗಳಿಗೂ ಸಮಾನ. ಹಾಗಾಗಿ ಇನ್ನು ವ್ರತಗಳು ಅದು ಯಾವುದು ಕೇಳಿದ್ರೆ ಇನ್ನು ಯಾವುದೇ ವ್ರತವನ್ನು ಮಾಡಿ ನಮ್ಮಲ್ಲಿ ಏನಾಗಿದೆ ಬೇರೆ ಬೇರೆ ವ್ರತಗಳು ಅಂತ ಇದೆ, ಆ ಸಂಕಷ್ಟಿ ಅದು ಇದು ಅಂತ ಹೇಳಿಕೊಂಡು ನಾವು ಮಾಡ್ತೇವೆ. ಆದರೆ ಅದಕ್ಕಿರತಕ್ಕಂತಹ ಮಹತ್ವ
ಇದು ಏಕಾದಶಿಗೆ ಎಲ್ಲಾ ವ್ರತಗಳು ಕೂಡ ಏಕಾದಶಿ ಹಿಂದೆ ಏಕಾದಶಿ ಒಂದು ವ್ರತವನ್ನ ಮಾಡಿ ಉಳಿದಂತಹ ವ್ರತವನ್ನ ಇದ್ರೆ ಆವಾಗ ಅದು ಸಾರ್ಥಕ ಅಂತ ಅನಿಸಿಕೊಳ್ತದೆ. ಹಾಗಾಗಿ ಈ ರೀತಿಯಾಗಿರತಕ್ಕಂತಹ ದೊಡ್ಡ ಚಿಂತನೆಯನ್ನು ಕೊಟ್ಟಂತವರು ಆಚಾರ್ಯ ಆ ಪುರಂದರದಾಸರು. ಅವರ ಅನುಗ್ರಹ ಎಲ್ಲರಿಗೂ ಆಗ್ಲಿ ಅಂತ ಹೇಳಿಕೊಂಡು ಇವತ್ತಿನ ಈ ಪ್ರವಚನವನ್ನ ರಾಮಾಭಿನ್ನನಾಗಿರ್ತಕ್ಕಂತಹ ಕೃಷ್ಣನಲ್ಲಿ ಅರ್ಪಿಸ್ತೇನೆ. ಯಹ ಸರ್ವಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರಿಯತಾಂ ಪ್ರೇತೇವಾಲಂ ವಿಷ್ಣುರ್ಮೇ ಪರಮಸುರತ್ ಶ್ರೀಕೃಷ್ಣಾರ್ಪಣಂ ಅಸ್ತು.